ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ, ಜೊತೆ ಜೊತೆಯಲಿ ಪ್ರಾಯೋಜಿತ ನೇರ ಫೋನಿನ್ ಸಂವಾದ. ಬಾನುಲಿಯ ಜೊತೆಯಲಿ ಸಂವಾದವಿರಲಿ. ಸಂವಾದ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಇಂದಿನ ವಿಷಯ ಜಲವೇ ಜೀವನ, ಜಲವೇ ಆಹಾರ. ಆಹಾರ ಅತ್ಯಮೂಲ್ಯ, ಅದನ್ನು ವ್ಯರ್ಥ ಮಾಡಬೇಡಿ. ಸಂವಾದದಲ್ಲಿ ಭಾಗವಹಿಸುತ್ತಿದ್ದಾರೆ ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸುರೇಶ್ ಪಾಟೀಲ್ ಹಾಗೂ ಸಮಾಜ ಸೇವಕಿ ಶ್ರೀದೇವಿ ಅಲ್ಲಿಪುರ್. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಕೇಳುಗರು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಸೋಮಶೇಖರ್ ಎಸ್ ರುಳಿ. ಬಾನುಲಿಯ ಜೊತೆಯಲಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಈ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಅಂದರೆ ಮೊನ್ನೆ ಸೋಮವಾರ ದಿವಸ ನಾವು 16 ತಾರೀಕು ವಿಶ್ವ ಆಹಾರ ದಿನವನ್ನು ಆಚರಣೆ ಮಾಡಿದ್ವಿ. ಪ್ರತಿ ವರ್ಷ ಈ ದಿನವನ್ನು ವಿಶ್ವ ಆಹಾರ ದಿನ ಅಂಥೇಳಿ ವಿಶ್ವಸಂಸ್ಥೆ ಆಚರಣೆ ಮಾಡ್ತಾ ಇದೆ. ಇದನ್ನು ಯಾಕೆ ಆಚರಣೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಬೇರೆ ಹೇಳಬೇಕಾಗಿಲ್ಲ. ಇವತ್ತಿನ ದಿವಸ ಇಂಥ ಒಂದು ಸಂದರ್ಭದೊಳಗೆ ನಾವು ಇವತ್ತಿನ ನಮ್ಮ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದೊಳಗೆ ಇದೇ ವಿಷಯದ ಮೇಲೆ ಚರ್ಚೆ ಮಾಡೋಣ. ಈ ಸಲದ ಒಂದು ಘೋಷ ವಾಕ್ಯ ಏನಪ್ಪ ಅಂತಂದ್ರೆ, ವಿಶ್ವ ಆಹಾರ ದಿನದ ಸಂದರ್ಭದೊಳಗೆ ಜಲವೇ ಜೀವನ, ಜಲವೇ ಆಹಾರ ಅನ್ನುವಂಥದ್ದು. ವಾಟರ್ ಈಸ್ ಲೈಫ್, ವಾಟರ್ ಈಸ್ ಫುಡ್ ಅನ್ನುವಂಥದ್ದು ಭಾಳ ಮುಖ್ಯವಾದಂತಹ ಒಂದು ವಿಚಾರ ಇದು. ಯಾಕಪ್ಪ ಅಂತಂದ್ರೆ, ನೀರಿಲ್ಲಂತಂದ್ರೆ ನಮ್ಮ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲಿ ನಮ್ಮ ಮಾನವನ ನಾಗರಿಕತೆಗಳು ಅರಳಿದ್ದಾವೆ ಅಲ್ಲಿ ನೀರು ಇದ್ದಲ್ಲೇ ಅರಳಿದ್ದಾವೆ. ನಾವು ಹಿಂದೆ ನೋಡ್ತಾ ಇದ್ದೀವಿ, ನದಿಗಳ ಒಂದು ಪ್ರದೇಶಗಳಲ್ಲಿ ನಮ್ಮ ಮಾನವನ ಕುಲ ಅರಳಿದೆ ಮತ್ತು ವಿಕಾಸವಾಗಿದೆ. ಅಂದರೆ ನೀರು ನಮ್ಮ ಜೀವನಕ್ಕೆ ಭಾಳ ಮುಖ್ಯವಾದಂಥದ್ದು. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ, ನೀರು ಕೊರತೆಯಾಗುವಂಥ ಎಲ್ಲ ಲಕ್ಷಣಗಳದಾವ. ಸಾಕಷ್ಟು ಸಮಸ್ಯೆಯನ್ನು ನಾವು ನೀರಿನ ಲಭ್ಯತೆಯ ದೃಷ್ಟಿಯಿಂದ ಅನುಭವಿಸ್ತಾ ಇದ್ದೀವಿ. ಅದಕ್ಕಾಗಿ ನಾವು ನೀರಿಗೆ ಇವತ್ತು ಭಾಳಷ್ಟು ಬೆಲೆಯನ್ನು ಕೊಡಬೇಕಾಗಿದೆ, ಮೌಲ್ಯವನ್ನು ಕೊಡಬೇಕಾಗಿದೆ. ಇಲ್ಲಪ್ಪ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಬದುಕು ಭಾಳ ದುರ್ಬರ ಆಗ್ತದೆ, ಅದರ ಜೊತೆಗೆ ನಮ್ಮ ಪರಿಸರದ ಬದುಕು ಕೂಡ ಭಾಳಷ್ಟು ದುರ್ಬರ ಆಗುವಂಥ ಸನ್ನಿವೇಶಗಳು ಇವತ್ತಿನ ದಿವಸ ನಿರ್ಮಾಣ ಆಗ್ತಾ ಇದ್ದಾವೆ. ಅದಕ್ಕೆ ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದರ ಬಗ್ಗೆ ಇವತ್ತು ವಿಸ್ತಾರವಾಗಿ ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಸ್ಟುಡಿಯೋದೊಳಗೆ ಇವತ್ತು ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಆಗಿರುವಂಥ ಡಾಕ್ಟರ್ ಸುರೇಶ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತು ಸಮಾಜ ಸೇವಕಿಯಾಗಿರುವಂಥ ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ ಅನ್ನುವಂಥ ಒಂದು ಸೊಸೈಟಿಯನ್ನು ಮಾಡಿಕೊಂಡು ಸಮಾಜಕ್ಕೆ ತಮ್ಮದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶ್ರೀದೇವಿ ಅಲ್ಲಿಪುರ್ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ತಮಗಿಬ್ಬರಿಗೂ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. 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 ಆತ್ಮೀಯರೆ, ತಾವು ತಮ್ಮ ವಿಚಾರಗಳನ್ನು ಹೇಳ್ಬೋದು ಅಥವಾ ತಮ್ಮ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹೇಳ್ಬೋದು, ಅಥವಾ ನೀರು ಉಳಿಸುವಂಥ ಆಹಾರ ಉಳಿಸುವಂಥ ಒಂದು ವಿಚಾರಗಳೇನಾದರೂ ಇದ್ದರೆ, ಐಡಿಯಾಗಳಿದ್ದರೆ ತಾವು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ಬೋದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬೋದು. 295986, ಇನ್ನೊಂದು 295987, ಕಲಬುರಗಿಯ ಎಸ್ ಡಿ ಕೋಡ್ 08472. ಇಷ್ಟು ಪೀಠಿಕೆಯ ಜೊತೆಗೆ ಇವತ್ತು ನಾವು ನಮ್ಮ ವಿಚಾರಕ್ಕೆ ಬರೋಣ. ಮುಖ್ಯವಾದಂತಹ ಒಂದು ವಿಚಾರ, ಜಲವೇ ಜೀವನ ಮತ್ತು ಜಲವೇ ಆಹಾರ. ಈ ಬಗ್ಗೆ ಯಾವ ರೀತಿಯಾದಂಥ ಒಂದು ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ, ಮತ್ತು ನಮ್ಮ ಭವಿಷ್ಯದೊಳಗೆ ಏನು ಆಗ್ಬೋದು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ಡಾಕ್ಟರ್ ಸುರೇಶ್ ಪಾಟೀಲ್ ಅವರಿಂದ ತಿಳ್ಕೊಳ್ಳೋಣ. ನೋಡಿ, ತಮಗೆಲ್ಲ ತಿಳಿದಿರುವ ಹಾಗೆ ಈಗಾಗಲೇ ತಾವು ಹೇಳಿದ ಹಾಗೆ ಪ್ರತಿ ವರ್ಷ 16 ಅಕ್ಟೋಬರ್ ನಾವು ವಿಶ್ವ ಆಹಾರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಮಾಡೋ ಉದ್ದೇಶ ಜನಗಳಲ್ಲಿ ಜಾಗೃತಿ ಮೂಡಿಸಬೇಕು, ಪೌಷ್ಟಿಕತೆ ಕೊರತೆ, ಆಮೇಲೆ ಆಹಾರದ ಒಂದು ಭದ್ರತೆ, ಹಾಗೆ ಮುಂದಿನ ದಿನಗಳಲ್ಲಿ ಆಹಾರದ ಒಂದು ವೇಸ್ಟ್ ಅಥವಾ ಹಾಳು ಮಾಡಿದ್ರೆ ಏನಾಗಬಹುದು ಪರಿಸ್ಥಿತಿಯ ಬಗ್ಗೆ ತಿಳಿಸೋಕ್ಕೋಸ್ಕರ ಪ್ರತಿ ವರ್ಷ ನಾವು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್, ಆಹಾರ ಮತ್ತು ಕೃಷಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯವರು ಈ ಒಂದು ವಾಕ್ಯವನ್ನು ಪ್ರತಿ ವರ್ಷ ಈ ಒಂದು ಅಂತಾರಾಷ್ಟ್ರೀಯ ವಿಶ್ವ ಆಹಾರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾಯಿದ್ದಾರೆ. ಇದು 1940 ಸ್ಥಾಪನೆ ಆಯಿತು, ಯಾವುದು FAO. ತದನಂತರದಲ್ಲಿ 34 ವರ್ಷಗಳ ನಂತರ 1979
ಪ್ರತಿ ವರ್ಷ ನಾವು ಯಾಕೆ ಅಕ್ಟೋಬರ್ 16ನ್ನು ಮೀಸಲಾಗಿಟ್ಟು ವಿಶ್ವ ಆಹಾರ ದಿನಾಚರಣೆ ಅಂತ ಆಚರಣೆ ಮಾಡಬೇಕಂತೇಳಿ ಘೋಷಣೆ ಮಾಡಿದರು. ಅಂದಿನಿಂದ ಆಚರಣೆ ಮಾಡಿಕೊಂಡು ಬಂದಂಥ 1981 ಪ್ರಾರಂಭ ಆಯಿತು. ಅಂದಿನಿಂದ ಇಲ್ಲಿವರೆಗೆ ನಿರಂತರವಾಗಿ ವಿಶ್ವ ಆಹಾರ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಇಷ್ಟು ಮಾಡುವಾಗ ಎಲ್ಲ ಒಂದು ಸುಮಾರು 100-150 ರಾಷ್ಟ್ರಗಳಲ್ಲಿ ಈ ಒಂದು ವಿಶ್ವ ಆಹಾರ ದಿನಾಚರಣೆ ಮಾಡ್ತೀವಿ. ಅದರ ಉದ್ದೇಶ ಇಷ್ಟೇ, ಈ ವರ್ಷದಿಂದ 2023 ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯ ಕೊಡ್ತಾ ಹೌದು. ಈ ವರ್ಷದ ಘೋಷವಾಕ್ಯ ತಾವು ಈಗಾಗಲೇ ಹೇಳಿದ ಹಾಗೆ, ನೀರೇ ಜೀವನ ನೀರೇ ಆಹಾರ ಅಂತೇಳಿ. ಯಾಕಪ್ಪ ನೀರಿಗೆ ಅಷ್ಟೊಂದು ಒತ್ತು ಕೊಟ್ಟಿದ್ರಂದರೆ, ತಾವು ಹೇಳಿದ ಹಾಗೆ ನೀರಿಲ್ಲಾರ್ದೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಬೆಳೆ ಬೆಳೆಯೋಕ್ಕೂ ಸಾಧ್ಯ ಇಲ್ಲ, ಜೀವನ ಮಾಡೋಕ್ಕೂ ಸಾಧ್ಯ ಇಲ್ಲ. ಎಲ್ಲದಕ್ಕೂ, ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ ನೀರು ಬೇಕೇ ಬೇಕು. ಹಾಗಾಗಿ ನೀರೇ ಜೀವನ ನೀರೇ ಆಹಾರ. ಹೌದು, ಹೇಳ್ಬೋದು ನೀವು ನೀರು ಹೆಂಗ್ರಿ ಆಹಾರ ಅಂದರೆ. ಹೌದು, ನೀವು ಬರೀ ನೀರಿಲ್ಲಾರ್ದೆ ಜೀವನ ಮಾಡೋಕ್ಕಾಗುತ್ತಾ? ಊಟ ಮಾಡಿದ್ರಿ, ಎಲ್ಲ ಚೆನ್ನಾಗಿ ಒಳ್ಳೆಯ ಒಂದು ಆಹಾರ ಸಿಕ್ತು ನಿಮಗೆ, ನಿಮಗೆ ನೀರೇ ಕುಡಲಿಕ್ಕಿಲ್ಲ ಅಥವಾ ನೀರು ಒಳ್ಳೆ ನೀರು ಸಿಗಲಿಲ್ಲ ಅಂದರೆ ಅದಕ್ಕೆ ಅದು ಕೂಡ ಆಹಾರ ಅಂತ ಹೇಳ್ತೀವಿ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ, ಭಾಳಷ್ಟು ದಿನಗಳಲ್ಲಿ, ಮುಂದೆ ಭಾಳಷ್ಟು ಗಂಭೀರ ದಿನಗಳು ಬರುವಂಥ ಒಂದು ಅವಕಾಶಗಳಿದ್ದಾವೆ. ಅದಕ್ಕಾಗಿ ದಯವಿಟ್ಟು ಆಹಾರ ಹಾಳು ಮಾಡೋದಾಗಲಿ, ನೀರು ವ್ಯರ್ಥ ಮಾಡೋದಾಗಲಿ ತಮ್ಮ ಒಂದು ಮನಸ್ಸಿನಲ್ಲಿಟ್ಟುಕೊಂಡು, ಯಾಕಂದರೆ ಇದರಲ್ಲಿ ಬಹಳಷ್ಟು ಆರ್ಥಿಕತೆ ಒಂದು ಸೇರಿಕೊಂಡಿದೆ. ಹೌದು ಹೌದು. ನೋಡಿ, ಉದಾಹರಣೆ ಹೇಳ್ತೀನಿ ಒಂದು ನಿಮಗೆ. ಈಗ ಆಹಾರ ಭಾಳಷ್ಟು ಜನ ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಹಾಳು ಮಾಡ್ತಾರೆ. ಹೌದಲ್ಲ, ಅದು ಪ್ರಾರಂಭ ಎಲ್ಲಿಂದಪ್ಪ ಅಂದ್ರೆ ಮನೆಯಿಂದ. ನಿಜ, ನಾವು ಮನೆಯಿಂದ ಆಹಾರ ಹಾಳು ಮಾಡೋದನ್ನು ತಡೆಗಟ್ಟಿದಾರೆ, ಇಡೀ ಸಮಾಜದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಒಂದು ದೇಶಗಳಲ್ಲಿ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಮನೆಯಲ್ಲೇ ಕಡಿಮೆ ಮಾಡಲಿಲ್ಲ ಅಂದರೆ, ಈಗ ನೋಡಿ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಬೆಂಗಳೂರಿನಲ್ಲಿ ಒಂದು ಅಧ್ಯಯನ ಮಾಡಿದ್ದೀವಿ, ಕೃಷಿ ಅರ್ಥಶಾಸ್ತ್ರ ವಿಭಾಗದಿಂದ ಒಂದು ಅಧ್ಯಯನ ಕೈಗೊಂಡಿದ್ದೀವಿ. ಹಾಗೆಯೇ ಇವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದನೂ ಒಂದು ಅಧ್ಯಯನ ಮಾಡಿದರು ಅವರು ಬೆಂಗಳೂರಿನಲ್ಲಿ. ಅಲ್ಲಿ ತಮಗೆ ಗೊತ್ತಿರುವ ಹಾಗೆ ಸುಮಾರು ಒಂದು 800-550 ಕಲ್ಯಾಣ ಮಂಟಪಗಳಿದಾವೆ. ಹೌದು. ಆ ಕಲ್ಯಾಣ ಮಂಟಪದಲ್ಲಿ ಸುಮಾರು ವರ್ಷಕ್ಕೆ 80-85,000 ಮದುವೆಗಳಾಗ್ತಾವೆ. ವಿಚಾರ ಮಾಡಿ ನೋಡಿ ನೀವು. ಆ ಮದುವೆಗಳಲ್ಲಿ ಉಳಿದಂಥ ಊಟ ವೇಸ್ಟ್, ನಾವು ಹೇಳ್ತಾರೆ ಇದು ಹಾಳಾದಂಥ ಅಥವಾ ಮಿಕ್ಕಿದಂಥ ಊಟ. ನಾವು ಈಗ ಒಂದು 2,000 ಜನಕ್ಕೆ ಮಾಡಿದ್ದೀವಿ, 1,000 ಜನ ಬಂದರು, ಈಗ 1,000 ಜನ ವೇಸ್ಟ್ ಆಯ್ತಲ್ಲ. ಬರೋಬ್ರಿ ಆ ಊಟ, ಆ ಅಡುಗೆ ಏನು ಮಾಡಬೇಕು ಅಂಥದ್ದೆಲ್ಲ ನಾವು ಸಮೀಕ್ಷೆ ಪ್ರಕಾರ ಅಧ್ಯಯನ ಮಾಡಿ ನೋಡಿದಾಗ ಸುಮಾರು 4,500 ಹಿಡ್ಕೊಂಡು 900 ಟನ್ ಆಹಾರ ಒಂದು ಹಾಳಾಗಿದ್ದು ಗೊತ್ತಾಯಿತು. ಇದನ್ನು ನಾವು ಆರ್ಥಿಕ ಒಂದು ವಿಶ್ಲೇಷಣೆ ಮಾಡಿ ನೋಡಿದಾಗ 300-350 ಕೋಟಿ ರೂಪಾಯಿ ಪ್ರತಿ ವರ್ಷ ನಾವು ಇದರಿಂದ ನಾವು ಲಾಸ್ ಅಂದರೆ ನಮಗೆ ಹಾನಿ ಆಗ್ತಾ ಇದೆ. ವಿಚಾರ ಮಾಡಿ ನೋಡಿ ನೀವು, ಇದು ಕೇವಲ ಒಂದು ಬೆಂಗಳೂರು ನಗರದಲ್ಲಿ, ಒಂದು ನಗರದೊಳಗೆ. ಹಾಂ, ಇಡೀ ನಾವು ಭಾರತ ದೇಶದ ಎಲ್ಲ ನಗರಗಳಿಗೆ ಹೋಲಿಸಿದಾಗ ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಎಷ್ಟು ಹಾಳಾಗ್ಬೋದು. ಸೊ ಇದರ ಒಂದು ತಾವು ತಿಳ್ಕೋಬೇಕು ಅಂತರಾತ್ಮ, ಇದರ ಒಂದು ಅಂತರದ ಒಂದು ವಿಷಯ. ಅದಕ್ಕಾಗಿ ದಯವಿಟ್ಟು ಫುಡ್ಡನ್ನು ಹಾಳು ಮಾಡಲಾರ್ದೆ ಅಥವಾ ಆಹಾರವನ್ನು ಹಾಳು ಮಾಡಲಾರ್ದೆ, ಜೊತೆಗೆ ನೀರು ಎಷ್ಟು ಬೇಕಷ್ಟೇ ಬಳಸಬೇಕಲ್ಲ. ಹೌದು. ನಾನು ಕುಡಿಯೋದು 1/2 ಲೀಟರು, ತೊಗೊಳೋದು 2 ಲೀಟರ್ ಬಾಟ್ಲು ಅಥವಾ ಇನ್ನು 2 ಲೀಟರ್ ನೀರು ತೊಗೊಂಡು ಚೆಲ್ಲಿಬಿಟ್ಟು ಹೋಗ್ಬಿಡ್ತೀನಿ. ಅಥವಾ ಕೈಕಾಲು ತೊಳ್ಕೊಳ್ಳೋಕೆ 1/2 ಲೀಟರ್ 1 ಲೀಟರ್ ನೀರು ಹತ್ತಿರ ಒಂದು ಬಕೆಟ್ ನೀರು ಹಾಳು ಮಾಡ್ತೀನಿ. ಸ್ನಾನಕ್ಕೆ, ಹೀಗೆ ಬಟ್ಟೆ ಒಗಿಲಿಕ್ಕೆ, ಬಾಂಡೆ ತಿಕ್ಕಲಿಕ್ಕೆ, ಏನೆಲ್ಲ ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ನೀರನ್ನು ಸದ್ಬಳಕೆ ಮಾಡಬೇಕು, ವ್ಯರ್ಥ ಮಾಡಲಾರದು. ಯಾಕಂದರೆ ಮುಂದಿನ ದಿನಗಳಲ್ಲಿ ನೀರು ಸಿಗದೆ ಅಂಥ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಶ್ರೋತೃಗಳೇ, ದಯವಿಟ್ಟು ನೀರಿರ್ಬೋದು ಆಹಾರ ಇರ್ಬೋದು, ಇದ್ರ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಿ. ಇಡೀ ನಮ್ಮ ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶಕ್ಕೆ 2ನೇ ಸ್ಥಾನ ಇದೆ ಆಹಾರ ಹಾಳು ಮಾಡೋದ್ರಲ್ಲಿ. ಚೈನಾ 1, ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ, ನಮ್ದು ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ನೋಡ್ರಿ, ಪ್ರತಿಯೊಬ್ಬ ಮನುಷ್ಯ 1 ವರ್ಷಕ್ಕೆ 50 ಕೆಜಿ ಆಹಾರವನ್ನು ಹಾಳು ಮಾಡ್ತಾನೆ. ಹಾಗಾಗಿ ದಯವಿಟ್ಟು ತಾವೆಲ್ಲ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟ್ರೆ, ಒಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ ಹಲೋ, ಆಕಾಶವಾಣಿ. ಹಲೋ, ನಮಸ್ಕಾರ ಹೇಳ್ರಿ. ಯಾರು? ನಮಸ್ತೆ. ನಮಸ್ಕಾರ ಹೇಳ್ರಿ. ಪ್ರದೀಪ್ ಅಂತ ಬೀದರ್ ಜಿಲ್ಲೆ ಮಾತಾಡೋದು. ಪ್ರದೀಪ್ ಅವರೇ, ತಮ್ಮ ಬೀದರ್ ಜಿಲ್ಲೆಯವರೇ ನಮ್ಮ ಗೆಸ್ಟ್ ಇದ್ದಾರೆ ಇವತ್ತಿನ ದಿವಸ, ಡಾಕ್ಟರ್ ಸುರೇಶ್ ಪಾಟೀಲ್ ಅವರು, ಅವರಿಗೆ ಮಾತಾಡ್ತಾರೆ. ನಮಸ್ತೆ. ಪ್ರದೀಪ್ ಅವರು ಭಾಲ್ಕಿಯಿಂದ ಮಾತಾಡ್ತಾ ಇದ್ದಾರೆ. ನಮಸ್ತೆ ಹೇಳಿ. ಸರ್ ನಮಸ್ತೆ. ಅದು ಒಂದು ಒಬ್ಬರು ನಮ್ಮ ಜಿಲ್ಲೆ ಒಂದು 10 ದಿವಸ ಕೆಳಗಡೆ ಒಂದು ಪ್ರೈವೇಟ್ ಚಾನಲ್ ಅಲ್ಲಿ ಇದೆ, ಒಂದು ಪ್ರೈವೇಟ್ ಚಾನಲ್ ಅಲ್ಲಿ ಒಬ್ಬರು ಇಂಟರ್ವ್ಯೂ ಕರೆಸಿದ್ರು ಒಬ್ಬರಿಗೆ. ವಿಷಯ ಏನಂದ್ರೆ ಸರ್, ಈಗ ನೋಡ್ರಿ ಯಾರು ಎಲ್ಲಿ ಮನೆ, ನೀವು ಹೇಳಿದ್ರಲ್ಲ ಮದುವೆ ಬಗ್ಗೆ ಹೇಳಿದ್ರಲ್ಲ ಸ್ವಲ್ಪ. ಹೌದು.
ಅವ್ರಿಗೆ ಎಲ್ಲಾ ಮದಿನಗಳಾಗಿರ್ತಾರಲ್ಲ ಅನ್ನ ಬೇಸ್ಟ್ ಆಗಿ ನನ್ನ ನಂಬದವ್ರು ಹೋಗಿ ಬೆಚ್ಚತ್ರ ಬೇಡಿದ್ರು ಯಾರು ಇರ್ತಾರಲ್ಲ ಅವ್ರಿಗೆ ತಂದು ಅನ್ನ ಅನ್ನ ದಾನ ಮಾಡ್ತಿರ್ತಾರ ಅಂದ್ರೆ ಅವ್ರಿಗೆ ಒಂದು ಹೀರೋ ತರ ತೋರಿಸಿದ್ರು ಸರ್. ಅವ್ರಿಗೆ ಒಂದು ಹೀರೋ ತರ ಅಂದ್ರೆ ಇಂತರ ವ್ಯಕ್ತಿ ಸಾಧನೆ ಮಾಡ್ತಾರೆ. ಏನ್ ನೋಡ್ರಿ ವಿಚಾರ ಅಂದ್ರೆ ವಿಚಾರ ಅಂದ್ರೆ ಮದುವೆ ನಡೆಯಲಿ ಊಟ ಬೆಸ್ಟ್ ಆಗಿ ಕಾಲ್ ಮಾಡ್ತಿದ್ರೆ ಆ ವ್ಯಕ್ತಿ ಹೋಗಿ ತಂದು ಮತ್ತೊಬ್ಬ ದಾನ ಮಾಡ್ತಾರೆ ಅಂದ್ರೆ ಅದಕ್ಕೆ ಹೀರೋಜಿನ್ ಅಲ್ಲಿ ತೋರಿಸ್ತೀವಿ ಅಂದ್ರೆ ನಾವು ಎಲ್ಲಿ ಹೋಗಿದೀವಿ ಸರ್? ನಮ್ಮ ಪ್ರಕಾರ ಈಗ ಆ ಮಾಡಂತ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿ ಮೆನ್ಷನ್ ಅಲ್ಲಿ ಬಂದ್ರೆ ಒಂದ್ 10 ಜನರಲ್ಲಿ ಇಬ್ಬರಲ್ಲಿ ಬಂದ್ರೆ ಒಂದು ಆಗ್ಬೋದಲ್ಲ. ಹೌದು, ಅದಕ್ಕೆ ನಾನು ಹೇಳಿದೆ ಮನೆಯಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಯ್ತು ಅಂದ್ರೆ. ಹಾ ಹೇಳಿ ಹೇಳಿ. ಈ ವಾಟರ್ ಫಿಲ್ಟರ್ ಮಷಿನ್ ಅಂತ ಬರುತ್ತಲ್ಲ ಸರ್ ತಮ್ಗೆ ಗಮನಕ್ಕೆ, ವಾಟರ್ ಫಿಲ್ಟರ್ ಮಷಿನ್ ಇರುತ್ತಲ್ಲ ಫಿಲ್ಟರ್ ಮೇಡಮ್, ನಿಮ್ಗೆ ನಿಮ್ಮ ಹಿರಿಯರು ಮಾತಾಡಕ್ಕಾಗಲ್ಲ ಯಾಕಂದ್ರೆ ಅದರಲ್ಲಿ ಆ ಮಷಿನಿಂದ ಎಷ್ಟು ನೀರು ಹೊರ ಬರುತ್ತಲ್ಲ ಅದ್ರ ಅದ್ರ ಅರ್ಧದಷ್ಟು ನೀರು ಬೇಸ್ಟ್ ಆಗುತ್ತೆ ಸರ್. ಅದು ಅದಕ್ಕಿಂತ ಹೆಚ್ಚು ಹೆಚ್ಚಿಗೆ ನೀರು ವೇಸ್ಟ್ ಮಾಡುತ್ತೆ ಅಂತೆ. ಅಂದ್ರೆ ಸಮಾಜ ಎಲ್ಲಿ ಹೋಗಿದೆ ಅಥವಾ ನಾವು ಏನ್ ಬಳಸ್ತದಿವಲ್ಲ ಸರ್ ಆಧುನಿಕ ಜಗತ್ತಿನಲ್ಲಿ, ನನಗೆ ತಿಳಿದಷ್ಟು ಹಿರಿಯರು ಅಂದ್ರೆ ಹಿರಿಯ ಎಲ್ಲ ಹೋಗಿದೆ ಸರ್. ಆಫ್ರಿಕಾ ಖಂಡ ಹೆಚ್ಚಾದಂತ ಆಫ್ರಿಕಾ ಅಂತ ದೇಶಗಳಲ್ಲಿ ಆಹಾರ ಸಿಗ್ತಾನಂತೆ ನಾನು ಕೇಳಪಟ್ಟೆ. ಹೌದು ಹೌದು, ಇವ್ರೆ ನಮ್ ಗುರುಗಳು ಹೇಳ್ತಾರೆ, ಕೆಲವೊಂದು ಪ್ರೋಗ್ರಾಮ್ ಬಂದು ಹೇಳ್ತಾರೆ, ಇವ್ರು ನಮ್ದು ರೋಹಿತರಿ ಹೇಳ್ತಾರೆ ಕೆಲವು ದೇಶಗಳು ಎಲ್ಲೋ ಸೋಯಾಬೀನ್ ಬಂದ್ರೆ ಏನೋ ಯಾವ್ದೋ ಖಂಡದಲ್ಲಿ ಇವಾಗ ಸೋಯಾಬೀನ್ ಕೂಡ ಬ್ಯಾನ್ ಮಾಡಿದ್ರೆ ಅಂತಂದ್ರೆ ಕಾಡು ನಾಡು ನೀರು ಏನಿದೆಯಲ್ಲ ಬಹಳ ಇಂಪಾರ್ಟೆಂಟ್ ಸರ್. ಸರಿ ಸರಿ, ನೋಡಿ ಪ್ರದೀಪ್ ಅವರೇ, ಈಗಾಗಲೇ ತಾವು ಎರಡು ವಿಷಯಗಳನ್ನ ಇಲ್ಲಿ ನಾವು ನಿಮ್ಮ ಚರ್ಚೆಗೆ ಇಟ್ಟಿದ್ದೀರಿ. ನೀವು ಮೊದಲನೇದು ಒಂದು ಸಾಮಾಜಿಕ ಕಳಕಳಿ ಏನಂದ್ರೆ, ನಾವು ಆಹಾರವನ್ನು ವ್ಯರ್ಥ ಮಾಡೋದು ನಮ್ಮ ಮಹಾಪಾಪ. ಅದು ಅದು ಮನೆಯಿಂದ ಪ್ರಾರಂಭ ಆದ, ನಾನು ಹೇಳಿದಲ್ಲ ಮನೆಯಿಂದ ಪ್ರಾರಂಭ ಆಯಿತು ಅಂದರೆ ಅದು ತಾನೇ ಆಗಿಯೇ ಇಡೀ ಸಮಾಜಕ್ಕೆ ಅಂಟ್ಕೊಂಡು ಒಂದು ಅರಿವು ಬಂದಾಗ ಏನಾಗುತ್ತೆ, ಹೌದಪ್ಪ ಹಾಳು ಮಾಡಬಾರ್ದು, ಯಾಕೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಊಟ ಸಿಗಲಿಕ್ಕೆ ಕಷ್ಟ ಇಲ್ಲ. ನಾವು ವಿಶ್ವ ಆಹಾರ ದಿನಾಚರಣೆ ಮಾಡೋ ಉದ್ದೇಶ ಅಂದರೆ ಎಷ್ಟೋ ಜನ ಒಂದು ಹೊತ್ತಿಗೆ ಊಟ ಸಿಗಲಾರದೆ ಸಾಯ್ತಾ ಇದ್ದಾರೆ. ಸುಮಾರು ನಮ್ಮ ಇಡೀ ನಮ್ಮ ಜಗತ್ತಿನಲ್ಲಿ ಹೋಲಿಸಿದಾಗ ಪ್ರತಿ ದಿವಸ ಲಕ್ಷಗಟ್ಟಲೆ ಜನಗಳು ಹಸುವಿನಿಂದ ಸಾಯ್ತಾ ಇದ್ದಾರೆ, ರೋಗದಿಂದ ಅಲ್ಲ ಹಸುವಿನಿಂದ. ಹಾಗಾಗಿ ಹಸಿವು ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಉದ್ದೇಶದಿಂದ ವಿಶ್ವ ಆಹಾರ ದಿನಾಚರಣೆ ಮಾಡಲಿಕ್ಕೆ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಆದರೂ ಕೂಡ ನೀವು ಹೇಳಿದ ಹಾಗೆ ಆಹಾರ ಇರ್ಬೋದು ನೀರು ಇರ್ಬೋದು, ಮನೆಯಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ನೀವು ಹೇಳಿದ ಹಾಗೆ ಫಿಲ್ಟರ್ನಲ್ಲಿ ನೀರು ಅರ್ಧಕ್ಕಿಂತ ಹೆಚ್ಚಿಗೆ ವೇಸ್ಟ್ ಆಗೋಗ್ತಲ್ಲ, ಅದಕ್ಕೆ ನಾವು ಎಲ್ಲ ಕಡೆ ಹೇಳ್ತೀವಿ, ನಮ್ಮ ಮನೆಯಲ್ಲಿ ನಾವು ಫಾಲೋ ಮಾಡ್ತೀವಿ. ಆ ನೀರೇನು ಬರ್ತಲ್ಲ ಅದೊಂದು ಬಕೆಟ್ದಲ್ಲೋ ಅಥವಾ ಇನ್ಯಾವುದೋ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಆ ನೀರನ್ನು ಮನೆಯಲ್ಲಿ ಏನಾರ ಗಿಡ ಇತ್ತು ಅಥವಾ ವಾಶ್ ಮಾಡಲಿಕ್ಕೆ ಬಟ್ಟೆ ಒಗಿಲಿಕ್ಕೆ ಅಥವಾ ಇನ್ಯಾವುದು ಬಾಣ್ಣೆ ತಿಕ್ಕಲಿಕ್ಕೆ ಅದನ್ನು ಮರುಪಯೋಗ ಮಾಡ್ಬೋದಲ್ಲ ಅಂಥೇಳಿ ಸ್ವಲ್ಪ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಿದಾಗ ಏನಾಗುತ್ತೆ, ಜನಗಳಲ್ಲಿ ಇಂಥ ಒಂದು ಹಾಳು ಮಾಡಲಾರ್ದಂಥ ಅಥವಾ ವ್ಯರ್ಥ ಮಾಡಲಾರ್ದಂಥ ಒಂದು ಅರಿವು ಬರ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ. ಸತ್ಯ ಸರ್, ಯಾಕಂದ್ರೆ ಇವ್ರಿಗೆ ಕೆಲವೊಂದು ದಾಸಗಳು ಇರ್ತಾವೆ ಸರ್, ದೇವಸ್ಥಾನಗಳಲ್ಲಿ ದಾಸೋಗ ಕೊಡ್ತಾರೆ, ಊಟ ಹಸಿದವರಿಗೆ ಊಟ ಕೊಡ್ಬೇಕಂತ. ಅದರಲ್ಲೂ ಕೂಡ ಸರ್ ಏಟ್ ಊಟ ಮಾಡಬೇಕು ಕೊಡ್ತೀವಲ್ಲ, ಬೆಸ್ಟ್ ಆಗಿ ಬಿಟ್ಕೊಡ್ತಾರೆ. ಹೌದು, ನಮ್ಮಲ್ಲಿ ಏನಿದೆ ಈಗ ನೋಡ್ರಿ, ಡೆಮೋಕ್ರಸಿ ಅಂತೀವಲ್ಲ, ಭಾಳ ಇದೆ ಸ್ವಾತಂತ್ರ್ಯ, ಭಾಳ ಇದೆ ನಮ್ಗೆ. ನಾವೆಲ್ಲ ನೋಡಿ, ನಾ ಇಲ್ಲಿ ಕೃಷಿ ಮಹಾವಿದ್ಯಾಲಯದಲ್ಲಿ ಇರುವಾಗ ವಿದ್ಯಾರ್ಥಿಗಳಿಗೇನೆ ಹೇಳಿದೆವು, ಲಕ್ಷಗಳ ಜನ ಊಟ ಇರಲಾರ್ದೆ ಸಾಯ್ತಾ ಇದ್ದರೆ ದಯವಿಟ್ಟು ಅನ್ನವನ್ನು ಹಾಳು ಮಾಡಬೇಡಿ, ಅನ್ನ ಹಾಳು ಮಾಡಿದ್ರೆ ನಿಮಗೆ ಫೈನ್ ಹಾಕ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಭಾಳ ಕಟ್ಟುನಿಟ್ಟಾಗಿ ಹೇಳಿದಾಗ ಎಲ್ಲ ಮಕ್ಕಳು ಪಾಲನೆ ಮಾಡಿದ್ರು. ಅಲ್ಲಿ ಇಲ್ಲಿ ಯಾರು ವೇಸ್ಟ್ ಮಾಡಿದಾಗ 200 ರೂಪಾಯೋ 300 ರೂಪಾಯೋ 100 ರೂಪಾಯೋ ಹಿಂಗೆ ಫೈನ್ ಹಾಕ್ತಾ ಹೋದಾಗ ಏನಾಗ್ತಾವೆ, ಅರಿವು ಬಂತವ್ರಿಗೆ, ಫೋರ್ಸ್ ಮಾಡೋಂಗಿಲ್ಲ ನಾವು. ಅವ್ರಿಗೆ ತಿಳುವಳಿಕೆ ಕೊಟ್ಟಾಗ ಏನಾಗುತ್ತೆ, ಹೌದಲ್ಲ ಸರ್ ನಮ್ಮ ಕಡೆಯಿಂದ ಹೇಳ್ತಾ ಇದ್ದಾರೆ ಅಥವಾ ನಮ್ಮ ಒಳ್ಳೆಯ ಕಡೆಯಿಂದ ಹೇಳ್ತಾರಲ್ಲ ಅಂತೇಳಿ ತಲೆಯಲ್ಲಿ ಬಂದಾಗ ಮಾತ್ರ ನಮ್ಮ ಹತ್ರ ಅಂತರಾತ್ಮಕ್ಕೆ ನಾವು ಸ್ಪಂದನೆ ಮಾಡಬೇಕು. ಅವಾಗ ಮಾತ್ರ ಹಾಳು ಮಾಡಲಿಕ್ಕೆ ಅಥವಾ ಮನಸ್ಸು ಒಪ್ಪೋದಿಲ್ಲ. ಎಲ್ಲಿವರೆಗೆ ಇದು ಬರೋದಿಲ್ಲೋ ಅಲ್ಲಿವರೆಗೆ ಸಮಾಜದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಮುಂದಿನ ದಿನಗಳಲ್ಲಿ ತಾನೇ ನೋಡಿ, ಕೊರತೆ ಬಂದಾಗ ಮನುಷ್ಯನಿಗೆ ಪಾಠ ಸಿಗೋದು 100%. ಹಾಗೆ ಆಗ್ಬೋದು ಪ್ರದೀಪ್ ಅವರೇ, ನೋಡೋಣ ಮುಂದಿನ ದಿನಗಳಲ್ಲಿ ದೇವರೆಲ್ಲ ಒಳ್ಳೇದು ಮಾಡಬಹುದು ಅಂತ ವಿಚಾರ ಮಾಡೋಣ. ಒಳ್ಳೇದು ಪ್ರದೀಪ್ ಅವರೇ, ಧನ್ಯವಾದಗಳು ತಾವು ಕರೆ ಮಾಡಿದ್ದಕ್ಕೆ, ತಮ್ಮ ವಿಚಾರ ಹೇಳಿದ್ದಕ್ಕೆ. ಇನ್ನೊಂದು ಕರೆ ಇದೆ ಡಾಕ್ಟರ್, ಈಗಾಗಲೇ ನಮಗೆ ಸಾಕಷ್ಟು ಅನುಭವ ಆಗ್ತಾ ಇದೆ. ಈ ವರ್ಷ ಅಂತೂ ನಾವು ಮಳೆ ಇರಲಾರ್ದೆ ಎಷ್ಟು ತೊಂದರೆ ಪಡ್ತಾ ಇದೀವಿ, ನಮ್ಮ ರೈತರು ಕೂಡ ತೊಂದರೆ ಪಡ್ತಾ ಇದ್ದಾರೆ. ಹಲೋ, ಆಕಾಶವಾಣಿ ನಮಸ್ಕಾರ. ನಮಸ್ಕಾರ ಹೇಳ್ರಿ. ನಮಸ್ಕಾರ, ಯಾರು ಮಾತಾಡೋದ್ರಿ? ಯಾದಗಿರಿ ಜಿಲ್ಲೆ ಸುರಪುರ ಜನ ರಾಘವೇಂದ್ರ ಬಕ್ರಿ ಅಂತ. ನಮಸ್ಕಾರ ರಾಘವೇಂದ್ರ ಬಕ್ರಿ ಅವರೇ, ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ತಮ್ಮ ವಿಚಾರಗಳನ್ನು ಹೇಳ್ರಿ. ಡಾಕ್ಟರ್ ಸುರೇಶ್ ಪಾಟೀಲ್ ಅವರಿದ್ದಾರೆ, ಮೇಡಮ್ ಅವರಿದ್ದಾರೆ. ಈಗ ವಿಶ್ವ ಆಹಾರ ದಿನ ಆಚರಿಸ್ತಾ ಇದ್ದಾರೆ. ಈಗ ದಿನನಿತ್ಯ ಬಳಕೆಯಲ್ಲಿ ನಾವು ನೀರು ಎಷ್ಟು ಸೇವನೆ ಮಾಡಬೇಕು ಆರೋಗ್ಯಕ್ಕೆ ಒಳ್ಳೆಯದು? ನೀರು ಎಷ್ಟು ಸೇವನೆ ಮಾಡಬೇಕು, ನೀರು ಎಷ್ಟು ಸೇವನೆ ಮಾಡಬೇಕು ಅಂದ್ರೆ ಸೇವಿಸಲು ಕುಡಿಬೇಕು ಅಂತೇಳಿ ಕುಡಿಯೋದು ಅಂತ. ಸರಾಸರಿ ನೋಡ್ರಿ 2.5 ರಿಂದ 3 ಲೀಟರ್ ಇದು ಮಿನಿಮಮ್. ಕೆಲವರು 5 ಲೀಟರ್ ಕುಡಿಬೋದು, ಕೆಲವರು 4 ಲೀಟರ್ ಕುಡಿಬೋದು, ಬಟ್ ಸರಾಸರಿ
ತಮ್ಮ ಒಂದು ದೇಹಕ್ಕೆ ತೂಕಕ್ಕೆ ಅನುಗುಣವಾಗಿ ನಾವು ಹೇಳ್ತೀವಿ ಬೇಸಿಗೆಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣ 3-4 ಲೀಟರ್ ಹೋಗ್ಬೋದು ಸರಾಸರಿ ಈ 3-4 ಲೀಟರ್ ನಾವು ಮನುಷ್ಯನಿಗೆ ಅಥವಾ ಒಬ್ಬ ಮನುಷ್ಯನಿಗೆ ಸೇವನೆ ಮಾಡಲಿಕ್ಕೆ ಇದು ಉಪಯೋಗ ಅಂತ ಹೇಳ್ಬೋದು ನಾವು ಇಡೀ ಇತ್ತೀಚೆಗೆ ಖಾನಾವಳಿ ಆಯಿತು ಹೋಟೆಲ್ಗಳಲ್ಲಿ ಈ ಹಾರದ ಗುಣಮಟ್ಟ ಕಳಪೆ ಆಗ್ತಾ ಇದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಆಹಾರದ ಗುಣಮಟ್ಟ ಅಂದ್ರೆ ಏನು ಆಹಾರ ಕಲುಷಿತ ಆಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅದು ನಮ್ಮ ಮನೆಯೊಳಗೆ ಇರಬಹುದು ಅಥವಾ ಬೇರೆ ಕಡೆ ಇರಬಹುದು ಸಾರ್ವಜನಿಕವಾಗಿ ಇರಬಹುದು ಪರಿಸರದ ಮಾಲಿನ್ಯ ಜೊತೆ ಜೊತೆಗೆ ನೀರಿನ ಮಾಲಿನ್ಯ ಆಗ್ತಾ ಇದೆ ಆಹಾರದ ಮಾಲಿನ್ಯ ಆಗ್ತಾ ಇದೆ ಸಾಕಷ್ಟು ಕಾರಣಗಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಡಾಕ್ಟರ್ ಕೃಷಿ ವಿಜ್ಞಾನಿಗಳಿದ್ದಾರೆ ಇದ್ರ ಬಗ್ಗೆ ಈಗ ಯಾಕಂತಂದ್ರೆ ಕೃಷಿ ರಾಸಾಯನಿಕಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ ಹೊಲದೊಳಗೆ ಅವುಗಳಿಂದ ಕೂಡ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಲೆವೆಲ್ದೊಳಗೆ ಈ ಮಾಲಿನ್ಯ ಆಗ್ತಾ ಇದೆ ಹೀಗಾಗಿ ಗುಣಮಟ್ಟ ಆಹಾರದ ಗುಣಮಟ್ಟ ಚಿಂತೆಗೆ ಈಡು ಮಾಡುವಂತ ಆಗಿದೆ ಅಂತೇಳಿ ಹೇಳ್ಬೋದು ಅಂತೀರಿ ಹಲೋ ನಿಯಂತ್ರಣ ಅಂದರೆ ಇದು ಸ್ವಲ್ಪ ನಮ್ಮ ಒಂದು ವ್ಯಾಪ್ತಿಗಳಿಂದ ಹೊರಗಡೆ ಬರ್ಬೋದು ಆದರೂ ಕೂಡ ಒಬ್ಬ ಒಂದು ಸಂಬಂಧಪಟ್ಟ ಹಾಗೆ ಹೇಳಬೇಕಂದ್ರೆ ಖಾನಾವಳಿಗಳಿರ್ಬೋದು ಹೋಟೆಲ್ ಇರ್ಬೋದು ಅವ್ರ ಉದ್ದೇಶ ಏನಪ್ಪ ಅಂದರೆ ಲಾಭ ಮಾಡೋದು ಲಾಭನೇ ಅವ್ರ ಉದ್ದೇಶ ಹಾಗಾಗಿ ಏನು ಮಾಡ್ತಾರೆ ಅವರು ಎಷ್ಟು ಸಾಧ್ಯವೋ ಒಂದು ಕೆಳಮಟ್ಟ ಅಥವಾ ಗುಣಮಟ್ಟ ಇರಲಾರ್ದಂಥ ಆಹಾರ ಧಾನ್ಯಗಳನ್ನು ಖರೀದಿ ಮಾಡಿ ಕಡಿಮೆ ಬೆಲೆ ಸಿಗುವಂಥ ಒಂದು ಧಾನ್ಯಗಳನ್ನು ಖರೀದಿ ಮಾಡಿ ನಿಮಗೆ ಆಹಾರವನ್ನು ಪೂರೈಕೆ ಮಾಡಿ ಹೆಚ್ಚಿನ ಲಾಭ ಪಡಿಬೇಕು ಅನ್ನೋದು ಅವ್ರದ್ದು ಉದ್ದೇಶ ಇರ್ತದೆ ಅದಕ್ಕಾಗಿ ಏನಾಗುತ್ತೆ ಕೆಲವೊಂದು ಸ್ಟ್ಯಾಂಡರ್ಡ್ ಅಂತ ಹೇಳೋಣ ಹೋಟೆಲ್ ಈಗ ಕಾಮತ್ ಇರ್ಬೋದು ಇನ್ಯಾವುದೋ ಒಂದು ಉದಾಹರಣೆ ಅದೇನಂತ ಹೇಳ್ತಾ ಇಲ್ಲ ಅಂಥ ಹೋಟೆಲಲ್ಲಿ ಏನಾಗುತ್ತೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ಅವರು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ ಈ ಹೋಟೆಲಲ್ಲಿ 40 ರೂಪಾಯಿ ಪರ್ ಒಂದು ಊಟಕ್ಕಿದ್ದಾಗ ಅಲ್ಲಿ 200 ರೂಪಾಯಿ ಕೊಡ್ತಾರೆ ಯಾಕಂದರೆ ಅಲ್ಲಿ ಗುಣಮಟ್ಟ ಚೆನ್ನಾಗಿರ್ಬೋದು ಅಂತ ತಿಳ್ಕೊಂಡಿರ್ತೀವಿ ನಾವು ಹಾಗಾಗಿ ಇವರಿವರ ಒಂದು ಮನಸ್ಸಿನ ಒಂದು ಏನಂತಾರೆ ಪರಿವರ್ತನೆ ಆದಾಗ ಮಾತ್ರ ನಾವು ಗುಣಮಟ್ಟದ ಬಗ್ಗೆ ಅವ್ರಿಗೆ ಹೇಳ್ಬೋದು ಅಂದ್ರೆ ಈಗ ಆಹಾರ ಉತ್ಪಾದನೆ ಮಾಡುವಂತ ಏನು ಸಂದರ್ಭ ಇರ್ತದಲ್ಲ ಅದು ಶುರುವಿನಿಂದನೇ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸಿದಾಗ ಅಲ್ಲಿ ಸ್ವಲ್ಪ ಗುಣಮಟ್ಟವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಎಲ್ಲಾ ಲೆವೆಲ್ದೊಳಗೂ ಇದು ಮಾಲಿನ್ಯ ಕೂಡ್ಕೋತೆ ಬರುವಂತದ್ದು ಅದ್ರ ಜೊತೆಗೆ ಮನುಷ್ಯನ ಮನಸ್ಸು ಕೂಡ ಇರ್ತದೆ ಹೀಗಾಗಿ ಇದ್ರ ಬಗ್ಗೆ ಬಹಳಷ್ಟು ನಾವು ಎಚ್ಚರಿಕೆ ವಹಿಸಬೇಕಾಗಿದೆ ಬಕ್ರಿ ಅವರೇ ಧನ್ಯವಾದಗಳು ಇದು ಒಬ್ಬರದೇ ಕೆಲಸ ಅಲ್ಲ ಇದು ಸಾಮುದಾಯಿಕವಾದಂತಹ ಒಂದು ಕೆಲಸ ಅದು ಸರ್ಕಾರ ಕೊಡ್ತೀವಿ ಇದಕ್ಕೆ ನಿಯಂತ್ರಣ ಈಗ ಅದೇ ಪ್ರಯತ್ನ ಈಗ ಜಾಗೃತಿ ಮೊದಲು ಮುಖ್ಯ ಆಗಿರುವಂತಂದ್ರೆ ಜಾಗೃತಿ ಎಲ್ಲೆಲ್ಲಿ ಏನು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಅದ್ರ ಜೊತೆಗೆ ಹೌದಪ್ಪ ನಾವು ಇದ್ರೊಳಗೆ ಪಾರ್ಟ್ ಅದೀವಿ ನಾವು ಇದ್ರೊಳಗೆ ಪಾರ್ಟ್ ಅದೀವಿ ಅಂಥೇಳಿ ನಮ್ಮ ಪಾರ್ಟ್ ಏನದ ಅದು ಇರಲಾರ್ದಂಗೆ ನೋಡ್ಕೊಳ್ಬೇಕು ಅದ್ರೊಳಗೆ ಅಂಥ ಒಂದು ರಿಯಲೈಸೇಷನ್ ನಮಗೆ ಬರಬೇಕಾಗ್ತದ ಅದ್ರದ್ದು ಅಧಿಕಾರಿಗಳು ಇದ್ರೂ ನೆಗ್ಲೆನ್ಸ್ ಮಾಡ್ತಾ ಇರ್ತಾರೆ ವಿಸಿಟ್ ಕೊಟ್ಟಂಗೆ ಮಾಡಿ ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಇದೆ ಅವ್ರದ್ದು ಆಕ್ಚುಲಿ ಎಲ್ಲ ಹೋಟೆಲ್ಗಳು ಖಾನಾವಳಿಗಳಿಗೂ ಎಲ್ಲ ಒಂದು ನಿಯಂತ್ರಣ ಮಾಡ್ಬೇಕಂತೇಳಿ ಅಧಿಕಾರಿದೆ ಅವರಿಗಿದೆ ಹಾಗಾಗಿ ಏನಾಗುತ್ತೆ ಅವರವರು ಅವರು ಒಂದು ಸಂಬಂಧಪಟ್ಟವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಅವ್ರು ಮಾಡಿದಾಗ ಏನನ್ನಿಸ್ತದೆ ಗುಣಮಟ್ಟ ನೀವು ಹೇಳಿದಾಗೆ ತಾನಾಗೆ ಕಂಟ್ರೋಲ್ ಮಾಡಬಹುದು ಅವರು ಸ್ವಲ್ಪ ಎಚ್ಚರ ವಹಿಸಬೇಕು ಅಷ್ಟೇ ಒಳ್ಳೆಯದು ರವೀಂದ್ರ ಭಕ್ರಿ ಅವರೇ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಇನ್ನೊಂದು ಕರೆ ಇದೆ ಡಾಕ್ಟರ್ ನಮಗೆ ತಗೊಳ್ಳಿ ಹಲೋ 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 ನಮಸ್ಕಾರ ಆಕಾಶವಾಣಿ ನಮಸ್ಕಾರ ಹೇಳ್ರಿ ಆಕಾಶವಾಣಿ ಅನಂತ್ ಕುಲಕರ್ಣಿ ಅವರು ಸುರೇಶ್ ಪಟೇಲ್ ಮತ್ತೆ ಮೇಡಮ್ ಅವರು ನಮಸ್ಕಾರಗಳು ಮೇಡಮ್ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ತೆ ಹೇಳಿ ಸರ್ ನನ್ನ ಪ್ರಶ್ನೆ ಏನಂತ ಇದು ನೀರಿನ ಪ್ರಾಮುಖ್ಯತೆ ಬಗ್ಗೆ ಹೇಳಿ ನೀರಿನ ಅಷ್ಟೇ ಅಂತೇಳಿ ಈ ನೀರನ್ನು ಪೋಲಾಗ ಬಿಲ್ಡ್ ಆದಂಗ ನಾವು ಹೇಗೆ ಸಂಗ್ರಹ ಮಾಡ್ಬೇಕಂತ ಫಾರ್ ಎಕ್ಸಾಂಪಲ್ ಮನೆಯಲ್ಲೆಲ್ಲ ಜನರಲ್ ಆಗಿ ಈಗ ಮಳೆ ನೀರು ಅದು ನೀರು ಯಾವ ರೀತಿ ಯಾವ ರೀತಿಯಲ್ಲಿ ನಾವು ಸಂಗ್ರಹ ಮಾಡಿಟ್ಕೊಳ್ಬಹುದು ಮುಂದೆ ಬರೋ ದಿನಗಳಲ್ಲಿ ನೀರಿಂದು ಕಮ್ಮಿ ಆಗಲಾರ್ದಪ್ಲೆ ಈಗ ನಾವು ಮನೆಯಿಂದನೇ ಶುರು ಮಾಡೋಣ್ರಿ ಅನಂತ್ ಕುಲಕರ್ಣಿ ಅವರೇ ಮನೆಯಿಂದನೇ ಶುರು ಮಾಡೋಣ ವೈಯಕ್ತಿಕವಾಗಿ ನಮ್ಮಿಂದನೇ ಶುರು ಮಾಡಬೇಕು ಇದನ್ನ ಕೆಲಸ ಮೇಡಮ್ ಅವರು ಅದರ ಬಗ್ಗೆ ತಮ್ಮ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ನೋಡ್ರಿ ನಾವು ಮಕ್ಕಳಿಗೆ ಸ್ಕೂಲಿಗೆ ನೀರು ಕಳಿಸ್ತೀವಿ ಸರ್ ನಾವು ಕಳಿಸ್ಬೇಕಾದ್ರೆ ಮಕ್ಕಳಿಗೆ ನಾವು ಫುಲ್ ಬಾಟಲ್ ನೀರು ಕಳಿಸ್ತೀವಿ ಯಾರೇ ಇರಲಿ ಪೇರೆಂಟ್ಸ್ ಅಥವಾ ನಾವು ಒಂದು ಬಾಟಲ್ ಬೇಕಾಗಿಲ್ಲ ಅಂದರೆ 2 ಬಾಟಲ್ ಕಳಿಸ್ತೀವಿ ಮಕ್ಕಳಿಗೀಗ ಅಂದರೆ ನೀರು ಕಮ್ಮಿ ಬೀಳ್ಬೋದು ಅನ್ನೋ ಉದ್ದೇಶದಿಂದ ನಾವು ಕಳಿಸ್ತೀವಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ರೀ ಅದು ನೀರು ಕುಡಿಯೋದು ಬರೋ ಟೈಮಿಗೆ ಎಲ್ಲ ಮಕ್ಕಳು ಚೆಲ್ಲಿ ಬರ್ತಾ ಇದ್ದಾವೆ ನೀರು ಅಥವಾ ಆ್ಯಸ್ ಎ ಪೇರೆಂಟ್ ಈಗ ನಾವು ಮನೆಗೆ ತೊಗೊಂಡು ಬಂದ್ಮೇಲೆ ನಾವೇನು ಮಾಡ್ತೀವಿ ತೊಳಿಬೇಕಾದ್ರೆ ಅಷ್ಟು ಚೆಲ್ಲೇ ನಾವು ತೊಳಿತೀವಿ ಗಿಡಕ್ಕೆ ಹಾಕ್ಬೇಕನ್ನೋದು ನಮಗೆ ಅದು ತಲೆಗೆ ಥಾಟೇ ಬರಲ್ಲ ಯಾರಿಗಾದ್ರೂ ಕಾಮನ್ ಆಗಿ ಅದ್ರ ಬದಲಿಗೆ ನಾವೇನು ಮಾಡ್ಬೋದು ಅಂದರೆ ಈಗ ಪಿಂಪ್ನಿಯಲ್ಲಿ ಮಾಡ್ತಾ ಇದ್ದಾರೆ ಪುನದ ಹತ್ರ ಆ ಸ್ಕೂಲಲ್ಲೇ ಏನು ಮಾಡಿದ್ದಾರೆ ಒಂದು ಟ್ಯಾಂಕ್ ಕಟ್ಸಿದ್ದಾರೆ ಆ ಟ್ಯಾಂಕಲ್ಲಿ ಅವ್ರ ಮಕ್ಕಳೆಲ್ಲ ಹೋಗ್ಬೇಕಾದ್ರೆ ಬಾಟಲ್ ನೀರೆಲ್ಲ ಅದಕ್ಕೆ ಹಾಕಿ ಹೋಗ್ತಾರೆ
ಆ ನೀರೇನು ಮಾಡ್ತಾ ಇದ್ದಾರೆ, ಅವರೆಲ್ಲ ಗಿಡಕ್ಕೆ ಬೆಳೆಸ್ತಾ ಇದ್ದಾರೆ ಅವ್ರು ಸ್ಕೂಲ್ ಆವರಣದಲ್ಲಿ. ಅದೇ ರೀತಿ ನಾವು ಆ್ಯಸ್ ಎ ಪೇರೆಂಟ್ ನಾವು ಮಕ್ಕಳಿಗೆ ಕಲಿಸ್ಬೇಕು ಫಸ್ಟ್, ನಾವು ಏನು ಮಾಡಬೇಕು ಅನ್ನೋದು ಮಕ್ಕಳಿಗೆ ನಾವು ಹೇಳಿದರೆ ಮಕ್ಕಳಿಗೆ ಗೊತ್ತಾಗಬೇಕಲ್ಲ. ನಾವೇನನ್ನಾದ್ರೆ ನಮ್ಮ ಮನೆಯಲ್ಲಿಂದೇ ಸ್ಟಾರ್ಟ್ ಆಗಲಿ ಫಸ್ಟ್, ನಮ್ಮ ಮಕ್ಕಳಿಗೆ ನಾವು ಕಲಿಸೋಣ. ನಮ್ಮ ಮಕ್ಕಳು ಇನ್ನೊಬ್ರಿಗೆ ಹೇಳ್ತಾರ ಇಲ್ಲ ನಾವು ಈ ರೀತಿ ಮಾಡೋದು ಒಳ್ಳೆಯದು. ನಾವೇನನ್ನೋದೀಗ ಯಾರಾದರೂ ಬಂದರೆ ನಾವು ಒಂದು ಗ್ಲಾಸ್ ನೀರು ಕೊಡೋದು ಬದಲಿ ಅರ್ಧ ಗ್ಲಾಸ್ ಕೊಡಬೇಕು, ಈಗ ಎಲ್ಲ ಕಡೆ ಅದೇ ಬರ್ತಾ ಇದೆ. ಅಥವಾ ಲೋಟ ಚಿಕ್ಕದ್ ಮಾಡ್ಕೊಳ್ಳಿ ಮನೆಯಲ್ಲಿ, ದೊಡ್ಡ ಗ್ಲಾಸ್ ಕೊಟ್ಟರೆ ದೊಡ್ಡತನ ಅಂತೇನಿಲ್ಲ, ಸಣ್ಣ ಗ್ಲಾಸ್ ಕೊಟ್ರೂ ನಮ್ಮ ದೊಡ್ಡತನ ಕಾಣಿಸುತ್ತೆ ಅದರಲ್ಲಿ. ಅದಕ್ಕೆ ನಾವೇನು ಮಾಡಬೇಕು, ನಮಗೆ ಅರಿವಿರಬೇಕು, ನಾವು ಏನು ಮಾಡ್ತಾ ಇದ್ದೀವಿ, ಏತಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಯಾರೇನು ತಿಳ್ಕೊತಾರೆ ಅನ್ನೋದಕ್ಕಿಂತ ನಮ್ಮ ದೃಷ್ಟಿ ಏನಿರಬೇಕು, ದೇಶಕ್ಕೆ ಹಿತವಾಗಲಿ ಅನ್ನೋದು ನಮ್ಮ ದೃಷ್ಟಿ ಇರಬೇಕು. ಎಲ್ಲ ಮಂದಿ ಸೇರಿ ಮಾಡಿದರೆ ದೇಶದ್ದು ನೀರು ಎಲ್ಲನೂ ಉಳಿಯೋದು, ನೀರು ಉಳಿದ್ರೆ ಗಿಡ ಮರ ಎಲ್ಲನೂ ಸರಿಯಾಗಿರ್ತದೆ, ನಾವೂ ಸರಿಯಾಗಿ ಬದುಕ್ಬೋದು. ಅದಕ್ಕೆ ನಾವು ಹೇಳೋದೇನೆಂದರೆ ಮಕ್ಕಳಿಗೆ ಫಸ್ಟ್ ಎಜುಕೇಟೆಡ್ ಮಾಡಬೇಕು. ನಾವು ಮಕ್ಕಳಿಗೆ ನೀರಿನ ಬರೋದಾಗ ನಾವು ತಿಳಿಸ್ಬೇಕು. ಈಗ ಸಪೋಸ್ ನಾವು ಬಾಂಡೆನ ತೊಳಿತಿರ್ತೀವಿ, ನೀರು ರನ್ನಿಂಗ್ ನೀರಲ್ಲಿ ತೊಳೆದ ಬದಲಿ ಒಂದು ಬಕೆಟಲ್ಲೋ ಅಥವಾ ಬುಟ್ಟಿಯಲ್ಲಿ ನೀರು ಇಟ್ಕೊಂಡು ತೊಳೆದ್ರೆ ಕಮ್ಮಿ ನೀರಲ್ಲಿ ನಾವು ಬಾಂಡೆ ತೊಳಿಬೋದು. ನಮ್ಮ ತಲೆಯಲ್ಲಿ ತಾಟ್ ಏನಿರ್ತದೆ ರನ್ನಿಂಗ್ ಟ್ಯಾಪಲ್ಲಿ ತೊಳೆಯೋದು, ಅದು ವೇಸ್ಟ್. ಆಮೇಲೆ ಶವರ್ ಯೂಸ್ ಮಾಡೋದು ಬದಲಿ ನಾವು ಬೇರೆದ್ನು ಅಂದರೆ ಆ ಬಕೆಟಲ್ಲಿ ಯೂಸ್ ಮಾಡ್ಬೋದು, ಅಥವಾ ನಾವು ಅದಕ್ಕೆ ನಾಜಲ್ಸ್ ಚೇಂಜ್ ಮಾಡ್ಬೋದು. ಸ್ಪೀಡ್ ಅದೇ ಬರ್ತದೆ, ಅದ್ರ ನೀರು ಕಮ್ಮಿ ಬರ್ತದೆ. ಅಂಥ ಯಂತ್ರಗಳನ್ನು ಭಾಳಷ್ಟು ಇದಾವೆ ಮಾರ್ಕೆಟಲ್ಲಿ, ನಾವು ಅದನ್ನೆಲ್ಲ ಉಪಯೋಗಿಸ್ಬೇಕು. ಅದ್ರ ಬಿಟ್ಟು ನಾವೇನು ಮಾಡ್ತೀವಿ, ಬರೇ ನಾವು ಏನು ನೋಡ್ತಾ ಇದ್ದೀವಿ ಸ್ಪೀಡು, ಆಮೇಲೆ ಅದ್ರದ್ದು ಜಾಸ್ತಿ ಬರೋದು ಅಷ್ಟೇ ನೋಡಿ ನಾವು ಪ್ಲಂಬರಿಗೆ ಹೇಳಿ ಅದನ್ನು ಸರಿ ಮಾಡ್ಕೋತಾ ಇದ್ದೀವಿ. ವಾಲ್ ದೊಡ್ಡದು ಮಾಡ್ತಾ ಇದ್ದೀವಿ, ಆದರೆ ನಾವು ಚಿಕ್ಕದ್ ಮಾಡೋಕ್ಕೆ ವಿಚಾರ ಮಾಡ್ತಾ ಇಲ್ಲ. ಹಲೋ ರೀ. ಹಲೋ, ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ನ್ಯಾಮತ್ ಭಾಷಾ ಅವರ ಹೇಳ್ರಿ. ಇಲ್ಲಿ ಡಾಕ್ಟರ್ ಸುರೇಶ್ ಪಾಟೀಲ್ ಅವರು ಇದ್ದಾರೆ, ಶ್ರೀದೇವಿ ಮೇಡಮ್ ಅವರು ಇದ್ದಾರೆ, ತಮ್ಮ ವಿಚಾರಗಳನ್ನು ಹೇಳಿ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ, ಹೇಳ್ರಿ. ಈಗ ಪ್ರಸ್ತುತ ವಿಷಯ ನೀವು ಇಟ್ಟಿರಿ, ಒಳ್ಳೇದ್ರಿ. ನಾವು ಈ ನೀರಿನ ಬಗ್ಗೆ ಮತ್ತು ಆರ್ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಮೊದಲು ಆರ್ ಬಗ್ಗೆ ಹೇಳ್ತೀನಿ ಸರ್. ಹೇಳಿ ಹೇಳಿ ಹೇಳಿ. ಈ ಮದ್ವಿ ಅದಕ್ಕೆ ಸಮಾರಂಭಗಳಿಗೆ ಹೋಗಿರ್ತಾರಲ್ರಿ ಸರ್, ಒಂದು ಅರ್ಧ ಒಂದು ಚಪಾತಿ ಹಾಕ್ಸೋದ್ರಿ, ಒಂದ್ ರೊಟ್ಟಿ, ಒಂದು ಲಾಡು, ಒಂದಿಷ್ಟು ಬೋಂಡೆ, ಹಿಂಗ ಏನಾರ ಇನ್ನೊಂದಿಷ್ಟು ಪದಾರ್ಥ ರೀ. ಅದ್ರ ಒಳಗ್ ತಿಂದ ಅರ್ಧ ತಿಂದ ಅರ್ಧ ಬಿಡ್ತಾರ ನೋಡ್ರಿ. ಅಲ್ಲಿ ಅಲ್ಲಿ ಸಹ ಇವ್ರಿಗೆ ಇದು ಕಡ್ ಅಂದ್ರೆ ಇವ್ ಪೂರಾ ತಿಂದ್ರಿ ಇವನ್ ಕಂಡಿಲ್ಲ ಅಂತ ತಿಳ್ಕೊಂಡು ಹ್ಞೂ. ಪ್ರಜಾವಂತರು ನೋಡ್ತಿರ್ತೀನಿ ಸರ್, ಅರ್ಧಾನೇ ಲಾಡು ತಿಂತಾರಿ, ಅರ್ಧಾನೇ ಸೋನ್ ಪಾಪಡಿ ತಿಂತಾರಿ ಸರ್. ಬುಜಿ ಒಳಗ್ ಎರಡು ಸರ್ ಎರಡು ತಿಂತಾರಿ ಸರ್. ಹಿಂಗ ಹಂಗ ಅಕ್ಕಪಕ್ಕದವ್ರಿಗೆ ನೋಡ್ಕೋತ ಅವ್ನ್ ಇವ ಎಷ್ಟ್ ಇದಪ್ಪ ಅಂತ ಅನ್ನಂಗ ಅದೋ ಏನೋ ಗೊತ್ತಿಲ್ರಿ. ಅನ್ನ ಹಾಕೋತಾರಿ ಎರಡು ತಿಂತಣ ಹಂಗ ಹೊಕ್ಕೆ ಹೆಸರು ಬಿಡ್ತಾರಿ ಸರ್. ಇದು ನೋಡಿ ಪಾಶವ್ರೆ, ಹೇಳ್ರಿ ಸರ್. ಮೊದಲ ತಮಗೆ ಗೊತ್ತಿರುವ ಹಾಗೆ ಊಟದ ಪದ್ಧತಿ ಹೇಗಿತ್ತು ಹೇಳ್ರಿ? ನಾವೆಲ್ಲ ಕೆಳಗಡೆ ಕೂತು ಪತ್ರೊಳಗೆ ಹಾಕೊಂಡು ಊಟ ಮಾಡ್ತಿದ್ವಿ. ನಿಮ್ಗೆ ಎಷ್ಟು ಬೇಕಷ್ಟೇ ಕೇಳ್ರಿ ಕೇಳ್ರಿ, ಎಷ್ಟು ಬೇಕಷ್ಟೇ ಬಡಿಸ್ತಿದ್ವಿ, ಅವ್ರ ಹೊಟ್ಟೆ ತುಂಬ ಊಟ ಮಾಡಿ ನಮಗೂ ಆಹಾರ ವೇಸ್ಟ್ ಆಗಲಾರ್ದ ನೋಡ್ಕೋತಿದ್ವಿ. ಬದಲಾವಣೆ ಆಗ್ತಾ ಆಗ್ತಾ ಬಂತು. ಎಲ್ಲಿ ಬಂತು ಅಂದರೆ ಟೇಬಲ್ ಸಿಸ್ಟಮ್ ಬಂತು. ಟೇಬಲ್ ಮೇಲೆ ಕೂತು ಊಟ ಮಾಡ್ತಾ ಇದ್ವಿ, ಹೋಟೆಲ್ದಾಗ ಕೂಡ್ತಿವಲ್ಲ ಹಂಗೆಲ್ಲ. ಅಲ್ಲಿ ಕೂಡ ಸ್ವಲ್ಪ ಇಲ್ಲ ಇಲ್ಲ, ನಾ ಬರ್ತೀನಿ ತಡ್ರಿ, ಹೇಳ್ತೀನಿ. ನೀನು ಟೇಬಲ್ ಆದ್ಮೇಲೆ ಏನು ಬಂತು, ಈಗ ಬಫೆ ಅಂತಾರಲ್ಲ ಗೊತ್ತಲ್ಲ ನಿಮಗೆ, ಅದು ಸ್ವಸಹಾಯ ಪದ್ಧತಿ ಅಂತೀವಲ್ಲ, ಲೀಡರ್ ಇರ್ತಾರೆ ಅವರು. ಬಟ್ ನಾವು ತಾಟ್ ತೊಗೊಂಡು ಹೋಗಿ ಎಲ್ಲ ಐಟಮ್ಗಳು ನೀವು ಹೇಳಿದಾಗ ಎಲ್ಲ ಹಚ್ಕೋತೀವಿ ರೀ. ಹಚ್ಕೊಂಡು ಎಲ್ಲವನ್ನು ನಾವು ರುಚಿ ನೋಡಿಕೊಂಡು ಅರ್ಧಕ್ಕರ್ಧ ನೀವು ಹೇಳ್ದಂಗೆ ಎಲ್ಲ ಪ್ಲೇಟ್ನ ಬಿಟ್ಟು ಹೋಗ್ತೀವಿ. ಬಟ್ ಇದನ್ನ ಹೇಳೋದು, ಬಫೆ ಮಾಡಿದ ಉದ್ದೇಶ ನಿಮ್ಗೆ ಯಾವ್ದು ಇಷ್ಟ ಇದೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಬೇಕು, ವೇಸ್ಟ್ ಆಗಲಾರ್ದ ನೋಡ್ಕೋರಿ ಅಂತ ಉದ್ದೇಶದಿಂದ ಈ ಒಂದು ಪದ್ಧತಿ ತಂದಿದ್ದು ಜಾರಿಗೆ. ಆದರೆ ಏನಾಗಿದೆ, ಉಲ್ಟಾಗಿದೆ ಎಲ್ಲ ಐಟಮ್. ಅದಕ್ಕೆ ಐಟಮ್ಗಳು ಮದುವೆಯಲ್ಲಿ ಏನು ಮಾಡ್ಬೇಕ್ರಿ ಅಂದರೆ, ನಮ್ಮ ಮುಂದಿನ ದಿನಗಳಲ್ಲಿ ಕಡಿಮೆ ಐಟಮ್ ಮಾಡ್ಬೇಕ್ರಿ, ಕಡಿಮೆ ಮಾಡ್ಬೇಕು ಐಟಮ್ಗಳು. ಹತ್ತು ಇಪ್ಪತ್ತು ಐಟಮ್ ಮಾಡಿ ನಾ ಭಾಳ ಶ್ರೀಮಂತ ಇದ್ದೀನಿ ಅಂತೇಳಿ ತೋರಿಸ್ಬಾರ್ದು ಶ್ರೀಮಂತಿಕೆ. ಹೇಳಿ ಹೇಳಿ. ಒಂದು 50 ಮಂದಿ ಮ್ಯಾಗ ಒಂದು ಎಂಗೇಜ್ಮೆಂಟ್ ನಡೀತಿರ್ತದ್ರಿ, 200 ಮಂದಿ ಹೋಯ್ತಾರ್ರಿ, 10 ಪ್ರೋಶಾದ್ ಮುಗಿಸ್ಕೊಂಡು ಅದ್ರಿಂದ 6-7 ಬೈಕ್ ಹೋಗ್ತಾವ್ರಿ ಸರ್. ಹೌದ್ರಿ, ಅಷ್ಟು ಹೋಗಿ ಅಲ್ಲಿ ಏನ್ ಎಂತ ಅಷ್ಟ್ರಿ, ಅದ ಏನು ಏನು ನೋಡ್ರಿ ಸರ್. ನಮ್ಮ ಮನಸ್ಥಿತಿ ಬದಲಾವಣೆ ಆಗ್ಬೇಕು. ಹೇಳ್ತಾರಿ ಸರಳ ವಿವಾಹ ಮಾಡ್ರಿ, ಸಾಮೂಹಿಕ ವಿವಾಹ ಮಾಡ್ರಿ, ಏನ್ರಿ ಅನ್ನ ನೀರು ಮಾಡ್ಬೇಡ್ರಿ ಅಂತ ಅನ್ನೋದು ಅಲ್ಲಲ್ಲಿ ಸ್ಲೋಗನ್ ಬರ್ದು ಹಾಕಿರ್ತಾರೆ. ಆದ್ರೂ ತಮ್ಮ ಪ್ರತಿಷ್ಠೆ ಸಲಾಗಿ ಒಳ್ಳೆಲ್ಲರೂ ಹೇಳ್ಕೊಂಡು ಹೋಗ್ತಾರೆ ಅವ್ರಿಗೆ. ಸ್ವಲ್ಪ ನಾವು ಪರಿವರ್ತನೆ ಆಗ್ಬೇಕ್ರಿ ಭಾಷಾವ್ರೆ, ನಮ್ದು ಮನಸ್ಸು ಪರಿವರ್ತನೆ ಆದಾಗ ನಾವೆಲ್ಲರೂ ಅವ ಮಾಡ್ತಾನೆ ಅಂತ ನಾವು ಮಾಡೋದು ಬೇಡ. ನಮ್ದು ಎಲ್ಲರೂ ಎಷ್ಟು ಸಾಧ್ಯ ಅಷ್ಟು ಮಾಡೋಣ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಆಹಾರ ಮತ್ತು ನೀರು ಎಷ್ಟು ಕೊರತೆ ಆಗುತ್ತಲ್ಲ,
ನಾವು ಪಕ್ಕದ ರಾಷ್ಟ್ರಗಳಲ್ಲಿ ನೋಡ್ತಾ ಇದೀವಿ ಎಷ್ಟು ಕಷ್ಟ ಇದೆ. ನೀರು ಊಟ ಇಲ್ಲದೆ ಇರ್ಬೋದು ನಾವು, ನೀರು ಇರ್ಲಾರ್ದ ಸಾಧ್ಯ ಇಲ್ಲ, ನೀರು ಬೇಕೇ ಬೇಕು ಮನುಷ್ಯನಿಗೆ. ನಾನು ಖಾಯಂ ರೇಡಿಯೋ ಕೇಳಿದ್ರೆ ಸರ್ ಒಂದೊಂದು ದೇಶದ್ದು ಒಂದೊಂದು ರಾಜ್ಯದ್ದು ನೋಡಿ ಅಲ್ಲೇ ಆಗ್ರಿ. ನಮ್ಮ ಕರ್ನಾಟಕದೊಳಗ ನಾವು ಮಸಿಯಾಗ ಅದೀವಿ ರೀ ಸದ್ದು 10-12 ವರ್ಷ ಆಯ್ತು ನೋಡ್ಕೊಳ್ರಿ. ಫ್ಲೋರೈಡ್ ಮತ್ತು ಆರ್ಸೆನಿಕ್ ಆದ್ರೆ ಪಕ್ಕಕ್ಕೆ ಅದಲ್ರಿ ನಮ್ಮ ಭೀಮರಾಯನಗುಡಿಯಲ್ಲಿ ಗೋಗಿ ಅಂತಿದ್ದಲ್ಲ ಅಲ್ಲಿ ಅವರು ತುಂಗಭದ್ರ ಈ ಕೆರೆನಿಂದ ಬಂದ ನೀರ ಬಳಕಿಗ್ರಿ ಮನೆ 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 ಫಿಲ್ಟರ್ ನೀರು ಕ್ಯಾನ್ ಗಳು ಕೊಂಡ್ಕೊತಾರೆ ಪ್ರತಿಯೊಬ್ಬರು ಶ್ರೀಮಂತ ಹಿಡ್ಕೊಂಡು ಎಲ್ಲರೂ ಅವಾಗ ಕೊಂಡ್ಕೊಂಡಾಗ ಗೊತ್ತಾಗುತ್ತಾರೆ ಬೆಲೆ. ಅದ ಬ್ಯಾಡ್ರಿ ಸರ್ ಹೇಳ್ತೀನಿ ಸರ್ ನೋಡ್ತೀನಿ ನಾನು 10-12 ವರ್ಷ ಆಯ್ತು ನಾವು ಧೂಳಿ ಸರ್ ಗೊತ್ತಾದ್ರೆ ನಾವು ಅಲ್ಲಿ ಜೀವನ ಮಾಡೋದ್ರಿ. ಒಂದು ಬಕೆಟ್ ನೀರಾಗ ನಾವು ಅಲ್ಲಿ ಹೋದ್ರೆ ನಮ್ಗಿಬ್ರು ಗಂಡ ಹಿಡ್ತೀನಿ ನಾವು ಜಳಕ ಮಾಡ್ತೀರಿ ಒಂದ್ ಬಳಿಕ್ರಿ ಸರ್. ತಮ್ಮಿಂದ ಎಷ್ಟೆಷ್ಟು ಸಾಧ್ಯ ಇದೆ ನಮ್ಮ ಅಕ್ಕಪಕ್ಕದವರಿಗೆ? ಏನ್ರಿ ಭಾಷ್ಯರ ನಿಮ್ಮ ಅಕ್ಕಪಕ್ಕದವರಿಗೆ ನಿಮ್ಮ ಊರಲ್ಲಿ ತಮ್ಮಿಂದ ಎಷ್ಟು ಸಾಧ್ಯ ಇದೆ ಸ್ವಲ್ಪ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿ. ಇಲ್ಲ ಇಲ್ಲ ನಿಮ್ಮ ಅನುಭವಗಳದಾವ ಹೇಳ್ರಿ ಹೇಳ್ರಿ. ಹೌದ್ರಿ ಇಲ್ಲಿಂದ ನಾವು ಹೋದ್ರಿ ಸರ್ ಒಂದ್ ಬಕೆಟ್ ನಾಗ ಇಬ್ರು ಗಂಡ ಹಿಡ್ದು ತೊಗೋದಿವ್ರಿ ಜಳಕ. ಏನ್ರಿ ಶಾಂಪೂ ಎಲ್ಲ ನಾವ್ ಇವತ್ತಿಗೆ ಸೋಪ್ ಇಲ್ರಿ ಅಲ್ಲಿ. ಯಾಕಂದ್ರ ನೀರು ಕೊಂಡ್ಕೊಂಡಿದ್ರಿ ಮತ್ತ ಗ್ಯಾಸ್ ಅಂದ್ರಿ ಸೊಸಿಯಲ್ ಅಂತಿರ್ತಾವ್ರಿ. ಒಂದ್ ಒಬ್ರು ಯಾಕಂದ್ರೆ ಇಲ್ಲಮ್ಮ ಆಯ್ತದ ಹೆಂಗ್ ಮಾಡಿದ್ರು ಸ್ನಾನೇ ನಾವೇನು ನಾವು ಎಲ್ಲಿ ಏನ್ ಧೂಳಾಗ ಆಡಕ್ ಹೋಗ್ತೀವಿ ಅಂತ ಕೇಸಿ ನಾವ್ ಅಟ್ರಿ ಮ್ಯಾಗ ಮುಗಿಸ್ ಹೋತೀವ್ರಿ. ಇಲ್ಲಿ ಊರಾಗ ಬಂದು ನೋಡಿದ್ರಿ ಸರ್ ಒಬ್ರ ಮನೆ ಮುಂದೆ 3-4 ಡ್ರಮ್ ತುಂಬಿಡ್ತಾರೆ ಮರದೇನ ಭಾಷೆ ತಂಗಳಾಯ್ತು ನೀರ್ ಅಂತ ಅಷ್ಟು ಚರಂಡಿ ಚಲಿ ಬಿಡ್ತಾರೆ ನೋಡ್ರಿ ಸರ್. ಒಂದು ಒಂದು ಮಗು ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಮಗಳ್ರಿ ಹೊರಗೆ ಹೋಗ್ ಬಂದ್ರ ಹ್ಯಾಂಡ್ ವಾಶ್ ಅಂತ ತೊಗೋತಾರಿ ಮಗುಗಾ ಸಾಬೂನ್ ಹಚ್ಚಿ ತೊಗೋತಾರಿ. ಒಂದ್ ಒಂದ್ ತಂಬಿಗೆ ನೀರ್ ಬದ್ಲಿ 4 ತಂಬಿಗೆ ಹಾಳು ಮಾಡ್ತಾರೆ ಸರ್ ಪ್ರತಿಯೊಬ್ರು. ನೆಮತವ್ರಿ ಎಲ್ಲಿ ಯಾವಾಗ್ಲೂ ಈ ಗ್ರಾಮ ಪಂಚಾಯತಿ ಅವರು ಇದ್ರ ಬಗ್ಗೆ ಯಾವಾಗಾದ್ರೂ ವಿಚಾರ ಮಾಡ್ತಾ ಇದ್ದಾರೆ ಸರ್? ನಿಮಗೆ ನಾನು ಇದು ಮಾಡಿ ಕಳಿಸಿ ಕೊಡ್ತೇನೆ ನಲ್ಲಿ ಮುಂಜಾನೆ ಹಿಡಿದು ಹಂಗ ಚಾಲು ಆದ್ರೆ ಇಲ್ಲ ಮನಂದು ಹಂಗ ಇರ್ತದೆ ಸರ್. ಇದು ಬಹಳ ಅಕ್ಷಮ್ಯ ಅಪರಾಧ. ಇದು ಅಕ್ಷಮ್ಯ ಆಗ್ರಿ ಸರ್ ಅದು ರೀ ರೈತರದು ದೊಡ್ಡ ದೊಡ್ಡ ಅಪರಾಧ ಆದ್ರಿ ಸರ್. ರೈತರು ಹೊಲಗೊಳ್ದಾಗ ನೀರ್ರಿ ರಾತ್ರಿ ಹೋಗ್ಬಿಟ್ರಿಲ್ಲ ಇವ್ ನಾವು ತಿರುಗಿ ಬಂದಿದ್ದೆ ಮುಂದೆ ನಾ ಹೊಲಗೊಳ್ ಪೂರಾ ಸೇಟಿ ಸಿಗದು ಹೋಗ್ಬಿಟ್ಟಿದ್ದು ಅಂತ ಹೇಳ್ತಾರೆ ಬಂದ ರೈತರು. ಅದು ಹಳ್ಳಕ್ ಸೇರ್ತದ್ರಿ ನೀವು ಇಲ್ಲಿ ನೀವು ಇದು ಮಾಡಿದ್ ನೋಡ್ಬೋದ್ರಿ ಇಲ್ಲಿ ಇದು ನೇದಲಿಗೆ ಅಂತ ಆದ್ರಿ ಸರ್ ಅಲ್ಲಿ ಹೋದ್ರ ಒಂದ್ ಮನುಷ್ಯ ದಾಟ್ಲಾ ಬರ್ಬಲ್ರಿ ಹಳ್ಳ ಅಷ್ಟು ಜೋರ್ ಹಚ್ತಾರ ಕೆನಲ್ ನೀರ್ ಬಿಟ್ಟದ್ರಿ. ನೀವು ಸ್ವಲ್ಪ ಗಮನ ಹರಿಸಿ ಹಳ್ಳ ಅಷ್ಟು ಇರಾಕು ಅಂತ ನೀವು ಅಂಕಿಅಂಶ ಸಂಗ್ರಹ ಮಾಡಿ ನಾ ಪ್ರತ್ಯಕ್ಷ ಹೇಳ್ತೀನಿ. ಊರ್ ಮನೆಯವರು ಈ ರೀತಿ ಪೋಲ್ ಮಾಡಿದ್ರೆ ರೈತರು ಆ ರೀತಿ ಪೋಲ್ ಮಾಡ್ತಾರೆ ಸರ್. ಎಲ್ಲರ ಹತ್ರ ಸ್ವಲ್ಪ ಮೊದಲ ತಮ್ಮ ಇಲ್ಲಿ ಇಲ್ಲಿ ನಾವೆಲ್ಲ ಲೇಬರ್ ಮಂದಿ ಅದಾರ್ರಿ ಎಲ್ಲ ನಾವೆಲ್ಲ ಇದಲ್ರಿ. ಸಾಯಂಕಾಲ ಅನ್ನ ಮಾಡ್ತಾರಿ ಮುಂಜಾನೆ ಒಂದ್ ಡಬ್ರಿ ಅನ್ನ ಏನದ ಚರಂಡಿ ಹಾಕ್ಬಿಡ್ತಾರಿ ಅವು ಹಂದಿಗಳು ತಿಂದು ಒದ್ದಾಡ್ತಾವ್ರಿ ಅಷ್ಟಿಟ್ಟು ಅನ್ನ ಒಂದೊಂದು ಮನೆಗೆ ಹಾಕ್ತಾರಿ ಸರ್ ಚರಂಡಿ ತಂದು. ಇದು ಅನ್ನ ಅಕ್ಕಿ ಮಹತ್ವ ಅಂಕರ ಯಾರ್ಯಾರಿಗೆ ಉಳಿದಿಲ್ಲ ಸರ್. ಅನ್ನ ಆಹಾರ ಹಾಳು ಮಾಡೋದಂದ್ರೆ ಪಾಪದ ಕೆಲಸ ನೋಡ್ರಿ ಹೇಳ್ತೀನಿ ಮುಂದೆ ಪಾಪದ ಕೆಲಸ ಇಲ್ಲ ಸರ್. ಈಗ ನೋಡ್ರಿ ನಾವು 30-40-50 ಅಂದ್ರೆ ಈಗ ಅಂದ್ರೆ 110-100 ರೂಪಾಯಿ ಸಲ ಜೋಳ ಆಗಿದ್ರೆ ನಮ್ ಗ್ರಾಮೀಣ ಪ್ರದೇಶದೊಳಗೆ ಮುಂದಿನ ದಿನಗಳಲ್ಲಿ ಗಂಭೀರ ಬಹಳ ಆಗ್ತದೆ ನೋಡೋಣ. ಇವತ್ತಿಗೆ ಇನ್ನೂ ಮಂಡಿ ಹೋಗಿಲ್ರಿ ಯಾರು ಜೋಳ ಬಿತ್ತಿಲ್ರಿ ಸರ್. ಭತ್ತ ಎಲ್ಲ ಇದು ಹಾಕ್ಯಾರಿ ಇನ್ನ ಡಿಸೆಂಬರ್ 10 ಅಂತ ಟಾರ್ಗೆಟ್ ಮಾಡ್ಯಾರಿ ಬಂದ್ರ ಸರಿ ಬರ್ಲಿಲ್ಲ ಅಂದ್ರೆ ಏನ್ರಿ ಮುಂದಿನ ಪರಿಸ್ಥಿತಿ? ಇಲ್ಲ ಬಹಳ ಕಷ್ಟದ ಬಹಳ ಕಷ್ಟದ. ಈಗ ನಾವು ಯಾವ್ದೇ ಆದ್ರೂ ಮಳೆಗೆ ನಾವು ಅವಲಂಬನೆ ಆದವ್ರು ಆದಂತವ್ರು ಮಳೆ ಇಲ್ಲ ಅಂತ ನಡೆಯಂಗಿಲ್ಲ ನಮ್ ಜೀವನ ನಡೀದೇ ಇಲ್ಲ. ಭೂಮಿ ನೀರಿ ಅವ್ರು ಹೇಳ್ತಾರೆ 40-50 ಫೂಟ್ ಇರೋದು ಈಗ 400-500 ಫೂಟ್ ಆದ್ರೂ ನೀರ್ ಸಿಗಲ್ಲ. ಸಿಟಿ ಒಳಗ್ರಿ ಒಂದು ನಿವೇಶನ್ ತಗೊಂಡ್ರ ಅಂದ್ರೆ ಅಲ್ಲಿ ಮೊದ್ಲು ಬೋರ್ ಕೊರಿಸ್ತಾರೆ ಸರ್. ಆ ನೀರ್ ನೋಡ್ತಿರಲ್ಲ ಸರ್ ನಿಮ್ಗೆ ನಾವು ಗ್ರಾಮೀಣ ಮನುಷ್ಯರಿ ಅಲ್ಲೆಲ್ಲ ಎಷ್ಟು ನೀರ್ ವ್ಯಸ್ತ ಆಗ್ತದೆ ಸರ್. ಹೌದು ಒಳ್ಳೇದು ನೆಮದ್ ಭಾಷಾ ಅವ್ರೆ ತಮ್ಮ ಜೊತೆಗೆ ಮಾತಾಡಿ ಬಹಳ ವಿಚಾರಗಳನ್ನ ನಮ್ಮ ಎಲ್ಲರಿಗೂ ಬಹುಶಃ ಇದು ಚಿತ್ರಣ ಏನು ಗ್ರಾಮೀಣ ಪ್ರದೇಶದೊಳಗೆ ಏನು ಚಿತ್ರಣ ಇದೆ ತಾವು ಅದನ್ನು ಪ್ರತಿನಿಧಿಸಿ ಕೊಟ್ಟಿದ್ದೀರಿ ಬಹಳ ಧನ್ಯವಾದಗಳು ತಮಗೆ. ಯಾವ ರೀತಿ ನಮ್ಮ ರೈತರು ನಡ್ಕೋಬೇಕು ಒಂದು ಎಲ್ಲರ ಹೋದ್ರೆ ಒಂದು ಬಗ್ಸ್ ನೀರ್ ಅಂದ್ರೆ ನೀರು ಒಂದು ಗ್ಲಾಸ್ ಕೊಡ್ತಿದ್ರಿ ಈಗ 1/2 ಲೀಟರ್ 1 ಲೀಟರ್ ಮಿನರಲ್ ವಾಟರ್ ತಗೋತೀವ್ರಿ ಸರ್. ಹೌದು ನೀರ್ ಫ್ರೀ ಯಾರು ಎಲ್ಲಿ ಕೊಡ್ದಲ್ರಿ ನೀರ್ ಅಂತ ಅಲ್ಲಿ ಹೋಗಿ ಬಾಟ್ಲಿ ತಗೊಂತಾರೆ. ನಿಜ ನೀರ್ ಅಂದ್ರೆ ಅರವಟ್ಟಿಗೆ ಇಡ್ತಿದ್ರು ಒಂದ್ ಇದು ಮಾಡ್ತಿದ್ರು ಒಂದ್ ತಮ್ಮಿ ನೀರ್ ಮೊದಲ ಹೋಗ್ ಒಂದ್ ತಮ್ಮಿ ನೀರ್ ಐ ನೀರ್ ಅದ್ ಕುಡ್ದು ಹೋಗಂತಿದ್ರೆ ಈಗ ಅದು ಅಲ್ಲದಂಗ ಆಗಿದ್ರೆ ಹಾಗಾದ್ರೆ ಸರ್ ಹೇಳಿದ್ರೆ 10 ಗ್ಲಾಸ್ ಕೊಡ್ಬೇಕು ಅದು ಅಂತ ಹೇಳಿ. ಒಳ್ಳೇದು ಒಳ್ಳೇದು ಸಂತೋಷ್ ನೇಮತ್ ಅವ್ರೆ ಧನ್ಯವಾದಗಳು. ಮತ್ತೆ ಇನ್ನಿದ್ರು ಕೇಳಲು ಅವಕಾಶ ಮಾಡ್ಕೊಡ್ತೀನಿ. ನಮಸ್ಕಾರ ಒಳ್ಳೇದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಅದ ಡಾಕ್ಟರ್ ನಮಗೆ ಹೇಳಿ. ಹಲೋ 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 ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ ಯಾರು ಮಾತಾಡೋದು? ನಾ ಮೊದಲೇನು ವಸಂತರಾವ್ ಸರ್.
ವಸಂತರಾವ್ ಅವರು ಮುದ್ದಡಗಾದಿಂದ ಮಾತಾಡ್ತಾ ಇದ್ದೀರಿ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ತಮ್ಮ ವಿಚಾರ ಹೇಳ್ರಿ ವಸಂತರಾವ್ ಅವ್ರಿ. ಹೌದ್ರಿ ಸರ್, ಇದ್ರೆ ಲಗ್ನ ಎಷ್ಟು ಅನ್ನ ಹಾಳು ಮಾಡ್ತಾರೆ ಸರ್, ಎಲ್ಲರೂ ತಿಳ್ಕೊಬೇಕು ಸರ್. ನಿಜ ಹಾಳು ಮಾಡ್ತಾರೆ. ಇದಕ್ಕೆ ಏನು ಮಾಡ್ಬೇಕಂತಿರಿ, ತಾವು ಹಿರಿಯರು ಇದ್ದಿರ್ಬೇಕಲ್ಲ, ಇದಕ್ಕೆ ಏನು ಉಪಾಯ ಹೇಳಿ. ಇಲ್ಲ ಎಷ್ಟು ಬೇಗ ನಿಲ್ಸ್ಬೇಕು ಸರ್. ಬರೋಬ್ಬರಿ, ಅದು ಸ್ವಲ್ಪ ನಮ್ಮ ಹತ್ರ ಅರಿವು ಬರಬೇಕು, ಅದು ಬಂದಾಗ ಏನಾಗುತ್ತೆ. ಅದಕ್ಕೆ ನಾವೆಲ್ಲ ಬಫೆ ಸಿಸ್ಟಮ್ ಮಾಡಿವಲ್ರಿ, ನಿಂತು ಊಟ ನೀಡಿಸ್ಕೊಳ್ಬೇಕಲ್ಲ, ಎಷ್ಟು ಬೇಕು ಏನು ಬೇಡ ಏನು ಬೇಡ ಅಂತೇಳಿ. ಆಮೇಲೆ ಇನ್ನೊಂದೇನ್ರಿ, ಮದುವೆಗ ನಾವು ಸ್ವಲ್ಪ ಐಟಮ್ ಅಂತೀವಲ್ಲ, ಕಡಿಮೆ ಮಾಡ್ಬೇಕು ಐಟಮ್ಗಳು. 10-20-30 ಐಟಮ್ ಮಾಡಿದಾಗ ಎಲ್ಲ ಹಚ್ಕೊಂಡು ಎಲ್ಲ ಅರ್ಧಕ್ಕರ್ಧ ಬಿಟ್ಟು ಹೋಗ್ತಾರ್ರಿ. 4 ಐಟಮ್ ಮಾಡಿರಿ ನೀವು, 4 ಐಟಮ್ ತಿಂತಾರೆ ಅವ್ರು. ಹಾಗಾಗಿ ಇದನ್ನು ನಮ್ಮ ಕೈಯಲ್ಲಿದೆ, ಸ್ವಲ್ಪ ಐಟಮ್ ಕಡಿಮೆ ಮಾಡಬೇಕು. ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಶ್ರೀಮಂತ ಇದ್ದೀನಿ ಭಾಳ ನಾನು. ಅಂದ್ರೆ ಆಹಾರದ ವಿಷಯದೊಳಗೆ ಮದುವೆಗಳನ್ನು ಸಿಂಪಲ್ ಆಗಿ ಮಾಡಬೇಕು. ಹೌದು, ಅವ್ರಿಗೆ ಏನು ಹೊಟ್ಟೆ ತುಂಬಬೇಕು ಅಷ್ಟೇ. ಹಾ ರೀ, ನಿಮ್ಮ ಬಾಜು ಇದ್ದರೆ ಹೇಳ್ಬೇಕು ಅವರಿಗೆ, ನೋಡಪ್ಪ ಹಾಳು ಮಾಡ್ಬಿಡ್ತಮ್ಮ ಅನ್ಬೇಕು. ಅಂದ್ರೆ ಏನಾಗುತ್ತೆ, ಅರಿವು ಬರ್ತದೆ ಸ್ವಲ್ಪ ಅವ್ರಿಗೆ, ಹಿರಿಯರಿದ್ರೆ ಹೇಳ್ಬೇಕು. ಹೌದು ವಸಂತರಾವ್ ಅವರೇ, ನಮಸ್ಕಾರ ರೀ. ಒಳ್ಳೆಯದು ವಸಂತರಾವ್, ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕೆ, ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ. ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ, ಆಕಾಶವಾಣಿ. ಹಲೋ ಕೊಡ್ರಿ. ನಮಸ್ಕಾರ ನಮಸ್ಕಾರ. ಹಲೋ ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ನಮಸ್ಕಾರ, ಸೋಮನಾಥ್ ರೆಡ್ಡಿ ಅವರು. ಗೌಡರಿಗೆ ನಮಸ್ಕಾರ, ನಮ್ಮ ಇವರಿಗೆ ಮಾತಾಜಿಯವರಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಹೇಳ್ರಿ ರೆಡ್ಡಿ ಅವರೇ. ಒಳ್ಳೆ ಕಾರ್ಯಕ್ರಮ ನಡೆಸಿದ್ರಿ. ಧನ್ಯವಾದ ಧನ್ಯವಾದ. ವಿಶ್ವ ಆರೋಗ್ಯ ದಿನ ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ಪಾಟೀಲ್ ಹೇಳಿದಂಗ, ಗೌಡರು ಹೇಳಿದಂಗ, ಒಂದು ಹಗಲಿಗೂ ಕೂಡ ಜೀವ ತುಂಬತಕ್ಕಂತ ಶಕ್ತಿ ಅದ. ಅದ್ರ ಎಷ್ಟು ಮಹತ್ವವನ್ನು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿದೆ. ಅನ್ನ ಅಂದ್ರೆ ಏನಂದ್ರೆ, ಒಂದು ಹಗಲು ಕೂಡ ಜೀವ ತುಂಬತಕ್ಕಂತ ಶಕ್ತಿ, ಅನ್ನಕ್ಕಷ್ಟು ಶಕ್ತಿ ಇದೆ. ಇದು ಏನಿದು ಕಾರ್ಯಕ್ರಮ, ಈಗ ನಮ್ಮ ಗೌಡ ಸುರೇಶ್ ಪಟೇಲ್ ಅವರು ಹೇಳಿದ್ರು ಲಗ್ನದಲ್ಲಿ ಅಷ್ಟೇ ಅಲ್ಲ, ಇದು ಎಷ್ಟೋ ಇದು ಒಂದು ಉದಾಹರಣೆ ಲಗ್ನ ಹೇಳಿದ್ದು. ನಾನು ಎಷ್ಟೋ ನೋಡ್ತೀನಿ, ಕೂಲಿ ಕಾರ್ಮಿಕರ ಸಹಿತ ಒಲ್ಲನೆ ತಿಂತಾರ, ಈ ಕಡೆ ಆ ಕಡೆ ಚೆಲ್ತಾರ, ಆ ಕಡೆ ಈ ಕಡೆ ಚೆಲ್ತಾರ. ಅದು ಏನು ಅನ್ನದ ಬಗ್ಗೆ ಅವರ್ನೆಸ್ ಇಲ್ಲ ಇವತ್ತ. ಅಂತ ಒಂದು ಜನಗಳು ಇದು ವೈಜ್ಞಾನಿಕ ಯುಗದಲ್ಲಿ ಹಿಂದೆಲ್ಲ ಪ್ರಸಾದ ಅಂತೇಳಿ ಒಂದು ಅಗಳು ಬಿಡ್ತಿದ್ರು, ಕೈ ತೊಕೊಂಡು ನೀರು ಕುಡ್ತಿದ್ರು. ಹೌದು ಹೌದು ಹೌದು. ಅಂತ ಒಂದು ಸಾಂಪ್ರದಾಯ ಇವತ್ತು ಏನಾಗಿದೆ ಅಂದ್ರೆ, ಇದು ಎಲ್ಲ ಈ ಆಧುನಿಕ ಯುಗದಾಗ ಇಂತ ಒಂದು ಫುಡ್ ತಿಂದಿಕೇಶನ್ ಬಂತಂದ್ರೆ ಇವರು ಮನಸ್ಸೇ ಬೇರೆ ಒಂದು ನನಗೆ ಅನಿಸ್ತದ. ವಿಕೃತ ಮನಸ್ಸುಗಳು. ರೆಡ್ಡಿ ಅವ್ರೆ, ಒಂದು ಇಲ್ಲಿ ಹೇಳ್ತೀನಿ ನಿಮಗ, ಸರ್ವಜ್ಞ ಒಂದು ವಚನ ಹೇಳ್ತಾನೆ. ಏನಪ್ಪ ಅಂತಂದ್ರೆ, ಊಟ ಮಾಡುವಂಥ ಒಂದು ತಾಟಿನೊಳಗೆ ಕೈ ತೊಳೆದು ಚೆಲ್ಲುವ, ನೀರನ್ನು ಚೆಲ್ಲುವ ಮಂಗಗಳು ಅಂತ ಹೇಳಿ ಕರೀತಾರೆ ಸರ್ವಜ್ಞ. ಅಂದ್ರೆ ಅನ್ನ ಭಾಳ ಅದು ಪ್ರಸಾದ, ತಾವು ಹೇಳ್ದಂಗೆ ಅದನ್ನು ನಾವು ಚೆಲ್ಲಬಾರದು. ಕೈ ತೊಳೆದು ತಾಟಿನೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳನ್ನು ಏನೆಂಬೆ ಅಂಥೇಳಿ ಸರ್ವಜ್ಞ ಕೇಳ್ತಾ ಇದ್ದಾನೆ. ಅಂದ್ರೆ ಅದರ ಒಂದು ಕಾಳಜಿಯನ್ನು ನಾವು ತಿಳ್ಕೊಬೇಕಾಗ್ತದೆ ಇವತ್ತಿನ ದಿವಸ. ಹೇಳ್ರಿ ರೆಡ್ಡಿ ಅವರು, ಮುಂದುವರೆ. ಇನ್ನೊಂದು ಗೌಡರು ನೀರಿನ ಬಗ್ಗೆ ಹೇಳಿದ್ರು. ನಾನು ನಿನ್ನೆ ಮೊನ್ನೆ ಇದಕ್ಕೂ ಇದ್ರೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ, ಅಂತಿಮ ವಿದ್ಯಾರ್ಥಿಗಳಿಗೆ ಹಳ್ಳಿಗಳದಾಗ ಅವರೆಲ್ಲ ಕೃಷಿ ಕಾರ್ಯಾನುಭವ ಶಿಬಿರ ಶಿಬಿರದಾಗ ನಾವು 3 ದಿನ ಹಾಕಿದ್ರೆ ನಮ್ಗೆ ಹೋಗಿದ್ದೀವಿ ದೇವದುರ್ಗದಲ್ಲಿ ನೋಡ್ರಿ. ಅದು ನನ್ನ ಭೂಮಿ ನೋಡಿ ನನಗೆ ಇಷ್ಟ ಅನಿಸಿತು, ಅವು ಬೆಳ್ಳಗ್ ಇದಾಗಿ ನೋಡ್ರಿ ಭೂಮಿ, ನೀರ್ ಬಿಟ್ಟೆ ನೀರ್ ಬಿಟ್ಟು ಊರ ಎಲ್ಲ ಉಪ್ಪಿನಂಶ ಉಪ್ಪಿನಂಶ ಬಂದ್ಬಿಟ್ಟದ ಹೊರಗೆಲ್ಲ. ಹತ್ತಿ ಭತ್ತ ಇದು ನಂತರ ಮೆಣಸಿನಕಾಯಿ ಭೂಮಿಯಲ್ಲಿ ಇರ್ತಕ್ಕಂತ ಪೋಷಕಾಂಶ ಗುಣಿಸ್ತಕ್ಕಂತ ಬೆಳೆಗಳು ಮತ್ತೆ ಭೂಮಿ ಕೊಡ್ತಕ್ಕಂತ ಪೋಷಕಾಂಶ ಕೊಡ್ತಕ್ಕಂತ ಬೆಳೆಗಳಿಲ್ಲ ಅವ್ರ ಬಳಿ. ಓಹೋ, ಮುಂದೆ ನೀವ್ ಹೆಂಗ ತಿಂತೀರಿ, ಹೆಂಗ ಮುಂದೆ ಮಕ್ಕಳಿಗೆ ಏನ್ ಕೊಡ್ತೀರಿ ನೀವು? ಈ ರೀತಿ ಆದ್ರ ಇಲ್ಲಿಗೆ ನೀವು ಭೂಮಿನ ಮುಗಿಸೇ ಬಿಡ್ತೀರಲ್ಲ, ಈ ಗಂಗಾವತಿ ಮುಗಿತೀವಿ, ನಿಮ್ ರಾಯಚೂರು ನಿಮ್ಮ ಎಲ್ಲ ದೇವದುರ್ಗ ಎಲ್ಲಾನು ಮುಗಿದ ಹೋಗ್ತದ. ಸರಿ, ಅಷ್ಟರ ಗಟ್ಲೆ ಕೆಮಿಕಲ್ ಹಾಕ್ತಾರ ಗೌಡ್ರೆ ಹೊಲಕ ಹೊಲಗಳದಾಗ ನೋಡಿನಿ. ಹೌದೌದು, ಈ ನಮ್ಮನ ಹಾಕಿದಾಗ ಭೂಮಿ ಎಲ್ಲಿ ಉಳ್ಳೆ ಖಾತೆ ಅದು ಏನ್ ಖಾತೆ ಅದು? ಇದು ಕಿಂಚಪ್ಪ ಚಿಂತೆನೆ ಬೇಕಂದ್ರೆ ಮುಂದಿನ ಪೀಳಿಗೆ ನಾವ್ ಏನ್ ಬಿಟ್ಟು ಹೋಗ್ಬೇಕು, ನಾವ್ ಏನ್ ಕೊಟ್ಟ ಹೋಗ್ಬೇಕಂತಕ್ಕಂಥವ್ನ ಬೇಕಲ್ಲ. ಹಾ, ಅದು ಸ್ವಲ್ಪ ಮನುಷ್ಯನಲ್ಲಿ ಬಂದಾಗ ಏನಾಗುತ್ತೆ, ಮುಂದಿನ ದಿನಗಳು ಸ್ವಲ್ಪ ಒಳ್ಳೇದು ಬರ್ಬೋದು, ಇಲ್ಲ ಅಂದ್ರೆ ಬಹಳ ಕಷ್ಟ ಅದೇ ರೆಡ್ಡಿ ಅವರೇ. ಮುಂದೆ ಬಹಳ ಕಷ್ಟ ಅಂದ್ರೆ ಕೂಳು ನಾವು ಅನ್ನ ಅಗಳ ಅಗಳಿಗೆ ಅನ್ನಪ್ಪ ಅಂದ್ರೆ ಬಡದಾಡಿ ಬಿಕ್ಕಿ ಬಿಕ್ಕಿ ಸಾಯ್ಬೇಕಂತ ನಾವು. ಏನು ಹೇಳಿದಾಗ ಪ್ರಸಾದ ಹೋಗಿ ಕೂಳಾಗ್ಬಿಡ್ತದ ಅದು. ಹೌದು, ಹಾ ಕೂಳ ಅಂತ ಹೇಳ್ದಕ್ಕೆ ನಾವು ಮುಂದೆ ಪ್ರಸಾದ ಬೇಕಂದ್ರೆ ಈ ತರ ಅದಕ್ಕೆ ನಾವು ಏನಂತಾರೆ ಒಂದು ಗಮನ ಕೊಟ್ಟು ಅದಕ್ಕೆ ಬೆಲೆ ಕೊಟ್ಟು ನಾವು ಊಟ ಮಾಡಿದಾಗ ಅಷ್ಟೇ ಅದು ಪ್ರಸಾದ, ಇಲ್ಲ. ಇದು ಯಾವುದೇ ಒಂದು ಕಾರ್ಯಕ್ರಮದ ದೊಡ್ಡ ನಾನು ಮಾತಾಡೋದು ನಮ್ಮ ಸೋಮಶೇಖರ್ ರೂಢಿ ಸಾಹುರ್ ಇಂಥವೆಲ್ಲ ಕಾರ್ಯಕ್ರಮ ಬಹಳಷ್ಟು ಮಾಡ್ತಾರೆ. ಆದ್ರೆ
ಅನ್ನ ದಿನ ಮುಂದಾಗ ಅದೇನಂತಂದ್ರೆ ಊಟ ಮಾಡೋದು ತನ್ನಿಚ್ಛ, ಹೌದೌದು, ನೋಟ ಪರಿಚ್ಛ, ತನಗೆ ಎಷ್ಟು ಬೇಕಾಗಿದೆ ಅಷ್ಟೇ ತಗೋಬೇಕು, ಹೆಚ್ಚಿಗೆ ತಗೋಲಕ್ ಹೋಗ್ಬಾರ್ದು. ಅವ್ರ ಆಟ್ಲಕ್ ಬಂದ್ರು ಕೂಡ ಅಲ್ಲ ಅಲ್ಲ ಸಾಕು ನಾನು ಬೇಡ ಅಂತ ಅಂಕೇಶ್ ಹೇಳ್ಬಿಟ್ಟು. ಸರಿ, ನೀವು ಹೇಳಿದ್ದು ಅದಕ್ಕಾಗಿ ಊಟ ತನ್ನಿಚ್ಛೆ ನೋಟ ಪರಿಚ್ಛ ಅಂತಕ್ಕಂತ ಅದೊಂದು ಗಾದೆ ತಮ್ಮ ಮಾತೆಯಲ್ಲಿ ಮಾಡ್ಕೊಂಡು ಊಟ ಮಾಡಿದ್ರೆ ಮಾತ್ರ ಹೆಚ್ಚಿಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ. ಯಾಕಂದ್ರೆ ಆಟೋ ಸಹಿತ ನಾವು ತೋಕೊಂಡು ಕುಡಿದಾಗ ಅಲ್ಲಿ ನಮ್ಮ ಇದರಲ್ಲಿ ಲಾಲಾಲಸನ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಕೆಲವು ವಿಜ್ಞಾನಿಗಳು. ಯೋಗಿಗಳ ಹಾಗೆ ಊಟ ಮಾಡ್ಬೇಕಂತ ನಾವು ಭೋಗಿಗಳ ಹಾಗೆ ಊಟ ಮಾಡಬಾರ್ದು. ನಾವು ಭೋಗಿಗಳಂಗೆ ತಿಂತೀವಿ, ನಾವು ಯೋಗಿಗಳಂಗೆ ತಿನ್ನಬೇಕು. ಸ್ವಲ್ಪ ಸ್ವಲ್ಪ ಪ್ರಸಾದ ಮಾಡ್ತಿಲ್ಲ, ಆ ಥರ ಮಾಡಿದಾಗ ಏನಾಗುತ್ತೆ, ಅಲ್ಲಿ ವ್ಯರ್ಥ ಆಗೋದಿಲ್ಲ ಊಟ. ಅದಕ್ಕಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಇದ್ದಾಗ ಸೋಮವಾರ ದಿನ, ಯಾಕಂದ್ರೆ ದೇಶಕ್ಕೆ ಉಪವಾಸ ಮಾಡೋದು ಬೇಡಪ್ಪ ಅಂತ ಹೇಳಿದ್ರು. ಒಂದಿನ ಊಟನೇ ಸೋಮವಾರ ದಿನ ಊಟನೇ ಏನಪ್ಪ ಅಂತಂದ್ರೆ ಅವರು ಪೂರ ಬಿಟ್ಟೆ ಬಿಟ್ಟಿದ್ರಂತ ಅಂದ್ರೆ. ಬಟ್ ಈಗ ಉಲ್ಟಾ ಆಗಿದ್ರಿ, ಅಷ್ಟು ತ್ಯಾಗ ಮಾಡಿ ಒಂದು ಇದು ತಂದಂತ ಒಂದು ನಮ್ಮ ದೇಶ ಎಲ್ಲ ಮಹಾತ್ಮರಿರ್ತಕ್ಕಂಥ ದೇಶ ಇವತ್ತು ಏನಂದ್ರೆ ಅನ್ನ ಅಂದ್ರೆ ಎಲ್ಲೇ ಒಂದು ಕಾರ್ಯಕ್ರಮ ದೇವ್ರ ಪ್ರಸಾದದಲ್ಲಿನೂ ಕೂಡ ದೇವ್ರ ದೇವಸ್ಥಾನದಲ್ಲಿನೂ ಕೂಡ ಚೆಲ್ಲಾಡದೆ ನೋಡೋದು ಈಗ. ಹೌದ್ರಿ, ಹೌದು. ಕೆಲವೊಮ್ಮೆ ಇನ್ನೇ ಇವ್ರ ಮಾತುಗಳನ್ನು ಕೇಳಿದ್ರೆ, ರೆಡ್ಡಿ ಅವ್ರ ಮಾತುಗಳನ್ನು ಕೇಳಿದ್ರೆ ಭಾಳ ನೋವಾಗ್ತದೆ ಮನಸ್ಸಿಗೆ. ಹೌದು, ಪ್ರಸಾದನ ನಾವು ಈ ರೀತಿ ಚೆಲ್ಲುವಂಥದ್ದು, ಅದಕ್ಕೆ ಅಗೌರವ ಕೊಡುವಂಥದ್ದು ಆಗ್ತಾ ಇದೆಯಲ್ಲ, ಅದು ಬಹುಶಃ ನಮ್ಮ ಮಕ್ಕಳಿಗೆ ಕೂಡ ನಾವು ಹೇಳ್ತಾ ಇಲ್ಲ. ಇವತ್ತಿನ ದಿವಸ ಅನ್ನದ ಮಹತ್ವ ಏನದ ಅನ್ನುವಂಥದ್ದು ಮಕ್ಕಳು ಅನುಭವಿಸ್ತಾ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಏನಾಗ್ಯದ ಅಂಥೇಳಿ. ಅದನ್ನು ನಾವು ಹಿರಿಯರಾದಂಥವ್ರು ಅವ್ರಿಗೆ ತಿಳಿಸಿಕೊಡುವಂಥದ್ದು. ಇದು ಕಾನೂನು ಒಂದು ರೀತಿಯಲ್ಲಿ ಅಥವಾ ಕಾನೂನು ಚೌಕಟ್ಟಿನಲ್ಲಿ ಏನಾದರೂ ಒಂದು ಪರಿಮಿತಿಗೆ ತರಬಹುದಾ ಮುಂದಿನ ದಿನಗಳಲ್ಲಿ? ಯಾಕಂದ್ರೆ ಚೆಲ್ಲಿದರೆ ಅಪರಾಧ, ಏನಾದರೂ ದಂಡ ವಿಧಿಸ್ತೀವಿ ಅಂತೇಳಿ ಏನಾದರೂ ಕಾನೂನು ಮಾಡಿದಾಗ ಸ್ವಲ್ಪ ಕಡಿಮೆ ಆಗ್ಬೋದೇನಂತ. ಡಾಕ್ಟ್ರೆ, ತಾವು ಸಾಕಷ್ಟು ಕಡೆ ತಿರುಗಾಡಿದ್ದೀರಿ ಸಾಕಷ್ಟು. ನಿಮ್ಗೊಂದು ಮಾತು ಹೇಳ್ತೀನಿ, ಯಾವುದೇ ಕಾನೂನು ಇಲ್ಲ, ಮನುಷ್ಯನ ಶರೀರನೇ ಅದು ಆಗ್ಬೇಕು, ಬದಲಾವಣೆ ಇದಾಗ್ಬೇಕು. ಅದಕ್ಕೆ ಹೇಳ್ತಾರೆ ಒಬ್ಬ ರಾಷ್ಟ್ರ ಸಂತರಣ ಸಾಗರ್ ಮಹಾರಾಜರು ಹೇಳಿದ್ರು, ಕಾನೂನು ತರದನು ಪಾರ್ಲಿಮೆಂಟ್ ಆಗಿರ್ಬೋದು ವಿಧಾನಸಭಾ ಆಗಿರ್ಬೋದು ಪ್ರತಿಯೊಬ್ಬನ ಶರೀರನೇ ಪಾರ್ಲಿಮೆಂಟ್ ಅಂತ ಹೇಳಿದ್ರು ಅವರು. ಸರಿ, ಮನುಷ್ಯಕ ಶರೀರ ಭಾರತ್ ಕಿ ಲೋಕಸಭಾದ ಸಾಯಿ ಶರೀರಕ್ಕೆ ಸಭಿ ಮಂತ್ರಾಲಯ ಪ್ರಾಣ ತೋ ಪ್ರಧಾನ ಮಂತ್ರಿ ಶಿರ ಶಿಕ್ಷಾ ಮಂತ್ರಿ ಕಾನ್ ದೂರ ಸಂಚಾರ ಮಂತ್ರಿ ಜುಬಾನ್ ಸೂಚನಾ ಪ್ರಸಾರಣ ಮಂತ್ರಿ ಪೇಟ ಖಾದ್ಯ ಮಂತ್ರಿ ಆತ ಶ್ರಮ ಮಂತ್ರಿ ಪೈರ್ ಯಾತಾಯಾತ ಮಂತ್ರಿ ನಾಕ್ ಸ್ವಾಸ್ ಮಂತ್ರಿ ಆಂಕ್ ಕಾನೂನು ಮಂತ್ರಿ ದಿಲ್ ವಿತ್ ಮಂತ್ರಿ ಪೇಪಡೆ ಗೃಹ ಮಂತ್ರಿ ಆತ್ಮತ್ವ ರಾಷ್ಟ್ರಪತಿ ಎಲ್ಲಾ ಇಷ್ಟು ದೇವ್ರ ಪಠ್ಯ ನಮ್ಗ ಬ್ರಹ್ಮಾಂಡನೇ ಮನುಷ್ಯನೊಳಗೆ ಸುರುಕಿಟ್ಟಿವಿ. ಇಡೀ ಬ್ರಹ್ಮಾಂಡನೇ ಮನುಷ್ಯನಲ್ಲಿದೆ, ಬ್ರಹ್ಮಾಂಡನೇ ತಿರುಕಿಟ್ಟ ಪರಮಾತ್ಮ. ಹೌದ್ ಹೌದ್ ಹೌದ್, ಒಳ್ಳೇದು. ಶರೀರ ಅಂದ್ರೆ ಹೆಂಗದ ನೋಡ್ರಿ, ನೀವು ಉದಾಹರಣೆಗೆ ಹೇಳ್ದಲ್ಲ, ಅವನು ಭಗವಂತ ಕಳಿಸಿರ್ತಕ್ಕಂತ ಮೂರ್ತಿ ಇದು. ನಿಜ, ಇದು ಮೂರ್ತಿ ಬಗ್ಗೆನೇ ಇರಲಿಲ್ಲ. ಹೌದೌದು, ಯಾವ ತಿನ್ಸ್ಬೇಕು ಹೆಂಗ ಇದಾಗ್ಬೇಕು. ಇನ್ನೊಂದು ನೀರಿನ ಬಗ್ಗೆ ನೀವು ಬಹಳ ಇಂಪಾರ್ಟೆಂಟ್ ಮಾತು ಹೇಳಿದ್ರಿ ಗೌಡ್ರ, ಒಂದ್ ಮಾತು ಹೇಳ್ರಿ. ಶುದ್ಧೀಕರಣ ಕೂಡ ನೀರು ಅಷ್ಟು ಒಂದು ಒಳ್ಳೆ ಇದು ಔಷಧಿ ಅಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನೀರು ಜಲ ಅಂದ್ರೆ ಇವತ್ತ ಶುದ್ಧೀಕರಣ ಅಂದ್ರೆ ಪ್ರತಿಯೊಂದು ನಮ್ಮ ಆಂತರಿಕ ಒಳಗಿನದ ಏನು ಸುದ್ದಿ ಮಾಡ್ಬೋದು, ಹೊರಗಿನದ ಏನು ಸುದ್ದಿ ಮಾಡ್ಬೋದು. ಹೌದು, ಆ ನೀರಿಗೆ ಹೆಂಗ ಬಳಸಬೇಕು ಅಂತಕ್ಕಂಥದ್ದು ಇವತ್ತಿನ ಜನಗಳಿಗೆ ಏನಪ್ಪ ಅಂದ್ರೆ ಅರಿವಿಲ್ಲಂತ ಪರಿಸ್ಥಿತಿ ಬಂದಿದೆ. ಸರಿ, ಹೇಳಿದ್ರೆ ಯಾರೋ ಒಬ್ರು ಭತ್ತದ ಮನೆ ಚೆಲ್ಲ ನೀರು ಇದ್ರ ಚೆಲ್ಲ ನೀರು ನೋಡಿದ್ರೆ ಕರೆಕ್ಟ್ ಅದ. ಅನಿ ಅನಿಗೆ ಕೂಡ ನಾವು ಇದು ಮಾಡಿದಾಗ ಮಾತ್ರ ಅದು ಅದು ನಿಜವಾಗಿ ಏನಪ್ಪಾ ಅಂದ್ರೆ ನಾವು ಆ ಕಾರ್ಯರೂಪದಲ್ಲಿ ಇವಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ತಮ್ಮ ತಮಗೆ ಸಮರ್ಥನೆ ಮಾಡಿಕಂತ ಶಕ್ತಿ ಸಿಗುದು. ಒಳ್ಳೇದು ರೆಡ್ಡಿ ಅವರೇ, ಧನ್ಯವಾದಗಳು ತಮ್ಮ ವಿಚಾರಗಳನ್ನು ಹೇಳಿದ್ದಕ್ಕೆ, ಮತ್ತೆ ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಪ್ರಯತ್ನ ತಾವು ಮಾಡಿದ್ರಿ, ತುಂಬಾ ಧನ್ಯವಾದಗಳು. ಸಾಕಷ್ಟು ಕಾರ್ಯಗಳನ್ನು ತಾವು ಹಾಕೊಂಡಿದ್ದೀರಿ, ತಮ್ಮ ಸುತ್ತಮುತ್ತಲಿನ ಅನೇಕ ರೈತರಿಗೆ, ಸಾವಿರಾರು ರೈತರಿಗೆ ಇವತ್ತಿನ ದಿವಸ ತಾವು ಒಣ ಬೇಸಾಯದಲ್ಲಿನ ಕೃಷಿಯ ಬಗ್ಗೆ ತಾವು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೀರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್, ತಮಗೂ ಗೌಡರಿಗೆ ಮತ್ತೆ ಮಾತಾಜಿಯವರಿಗೆ ಕೇಳತಕ್ಕಂತ ಎಲ್ಲ ನಮ್ಮ ಆಕಾಶವಾಣಿ ಕೇಳಿದ್ರು ಕೂಡ ಶರಣ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ವಿಶ್ವ ಆಹಾರ ದಿನದ ಸಂದರ್ಭದೊಳಗೆ ನೀರಿನ ಉಳಿತಾಯ ಮತ್ತು ಆಹಾರದ ಉಳಿತಾಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲಿ ನೀರು ವ್ಯರ್ಥ ಮಾಡ್ತಾ ಇದ್ದೀವಿ, ಎಲ್ಲಿ ಆಹಾರವನ್ನು ನಾವು ಯಾವ ರೀತಿ ಅದಕ್ಕೆ ಅಗೌರವ ತೋರಿಸುವಂಥ ಒಂದು ಕೆಲಸನೇ ಭಾಳ ಆಗ್ಯದ ಅನ್ನುವಂಥ ಮಾತು ಇವತ್ತಿನ ಒಂದು ಚರ್ಚೆಯೊಳಗೆ ಮೂಡಿ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಂದರ್ಭದೊಳಗೆ ನಮ್ಮ ಜೊತೆಗೆ ಡಾಕ್ಟರ್ ಸುರೇಶ್ ಪಾಟೀಲ್ ಅವರು, ಆಮೇಲೆ ಶ್ರೀದೇವಿ ಅಲ್ಲಿಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಮುಂದಿನ ಚರ್ಚೆಯನ್ನು ನಾವು ಮುಂದುವರೆಸ್ತಾ ಇದ್ದೀವಿ. ಶ್ರೀದೇವಿ ಅವರೇ, ಈಗ ನಾವು ನೋಡ್ತಾ ಇದ್ದೀವಿ ಮನೆಯೊಳಗಂತೂ ಸಾಕಷ್ಟು ಅಲ್ಲಿಂದಲೇ ಶುರು ಆಗಬೇಕು ನಾವು ನೀರು ಉಳಿಸುವಂಥದ್ದು, ಆಹಾರ ಉಳಿಸುವಂಥದ್ದು.
ಇಂಥ ಕ್ರಮಗಳನ್ನು ನಾವು ಹೆಚ್ಚೆಚ್ಚು ಮಾಡಿದ್ರೆ, ಅಂದರೆ ಉಳಿತಾಯದ ಕ್ರಮಗಳನ್ನು ಹೆಚ್ಚೆಚ್ಚು ಮಾಡಿದ್ರೆ ಮುಂದೆ ನಮ್ಮ ಏನು ಈ ಕೆಲಸಗಳೆಲ್ಲ ಸರಳ ಆಗಿಬಿಡ್ತಾವೆ, ಸಮಾಜಕ್ಕೂ ಒಂದು ಒಳ್ಳೆ ಪಾಠ ಆಗ್ತದೆ ಅನ್ನುವಂಥದ್ದು. ಅನೇಕರು ಈ ನೀರನ್ನು ಯಾವ ರೀತಿ ಉಳಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿದ್ರು, ಕಾಳಜಿ ಇರುವಂಥವ್ರು ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೀವಿ. ಆದರೆ ಬಹುತೇಕ ತಮ್ಮ ಅನುಭವದೊಳಗೆ ಹೆಣ್ಮಕ್ಕಳು ನೀರಿನ ಸಂಪರ್ಕದೊಳಗೆ ಹೆಚ್ಚಿಗೆ ಇರ್ತಾರೆ, ಸಾಕಷ್ಟು ಕೆಲಸಗಳು ಅವರಿಂದ ಆಗ್ತಾ ಇರ್ತಾವೆ. ಅವರಿಗೆ ನಾವು ಇವತ್ತಿನ ದಿವಸ ಶಿಕ್ಷಣ ಕೊಡಬೇಕಾಗಿದೆ, ನೀರು ಯಾವ ರೀತಿ ನಾವು ಉಳಿಸ್ಬೇಕು, ಸರಿಯಾಗಿ ಬಳಸಬೇಕು ಅನ್ನೋ, ತಾವು ಯಾವ ರೀತಿಯಾದಂಥ ಒಂದು ಕೆಲಸ ಮಾಡ್ತಾ ಇದ್ದೀರಿ? ನಾವೀಗ ಮನೆಯಲ್ಲೇ ಸಾಧಾರಣವಾಗಿ ಅಕ್ಕಿ ತೊಳಿತೀವಿ ರೀ, ಅಕ್ಕಿ ತೊಳೆದ ನೀರು ಚೆಲ್ಲದ್ರ ಬದಲಿ ಅದು ನಮ್ಮ ತಲೆಗೆ ಹಚ್ಕೊಂಡ್ರೆ ಅದು ಉಪಯೋಗಕಾರಿ. ತಲೆ ಸ್ನಾನ ಮಾಡ್ಬೇಕಾದ್ರೆ ಫಸ್ಟ್ ನಾವು ಅಕ್ಕಿ ತೊಳೆದ ನೀರನ್ನು ಉಪಯೋಗಿಸೋದ್ರಿಂದ ಕಂಡೀಷನರ್ ಆಗ್ತದೆ ಹೇರ್ಸಿಗೆಲ್ಲ, ಅದು ಗೊತ್ತಿರಲ್ಲ. ನಾವೇನ್ ಮಾಡ್ತೀವಿ, ಕಂಡೀಷನರ್ ತಗೊಂಡ್ ಬರ್ತೀವಿ, ಮನೆಯಲ್ಲಿರೋ ಕಂಡೀಷನರ್ ಅನ್ನು ಚಲ್ತೀವಿ, ಅದು ಹೋಗಿ ನಾವು ಸಿಂಕಲ್ ಚಲ್ತೀವಿ. ಅದ್ರ ಬದ್ಲಿ ನಾವು ಅದೇ ನೀರನ್ನ ಗಿಡಕ್ಕೆ ಹಾಕ್ರಿ, ಅದು ಚಲೋ ಗಿಡಕ್ನು ಬಹಳ ಉಪಯೋಗಕಾರಿ. ಅಕ್ಕಿ ತೊಳೆದ ನೀರೇ ಇರ್ಬೋದು, ನಾವೀಗ ಏನ್ ನೀರ್ ಯೂಸ್ ಮಾಡೋದು ನಾವ್ ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ ಆಸ್ ಇಫ್ ಅದು ಏನ್ ವ್ಯಾಲ್ಯೂವೇ ಇಲ್ಲ ನೀರಿಗ. ನಂಗ ಹಂಗ್ ಮಾಡೋದ್ರ ಬದ್ಲಿ ನಾವು ನೀರನ್ನ ಶೇಖರಿಸಿಡ್ಬೇಕು. ಈಗ ನೀರಲ್ಲೇ ನಾವು ಬಾಳಿಕಾಯಿ ಸಿಪ್ಪಿ ಅದನ್ನು ಎಸೆದ ಬದ್ಲಿ ಅದು ನೀರಲ್ಲಿ ಹಾಕಿ ಗಿಡಕ್ಕೆ ಹಾಕೋದ್ರಲ್ಲಿಂತ ಚಲೋ ಕ್ಯಾಲ್ಸಿಯಂ ಇರ್ತದ ಗಿಡಕ್ಕೆ. ಅಂದ್ರೆ ನಾವೇನ್ ಹೇಳೋದು, ಮನೆಯಲ್ಲಿ ಗಿಡ ಬೆಳೆಸ್ರಿ. ಗಿಡ ಇರೋದ್ರಲ್ಲಿಂತ ಅಟ್ಲೀಸ್ಟ್ ಒಂದ್ ಮನುಷ್ಯ ಈಗ ಒಂದ್ ಕಡೆ ಮಾಡಿದ್ದಾರೆ, ಒಂದ್ ಕೂಸ್ ಹುಟ್ಟಿತ್ತಂದ್ರೆ ಅದ್ರ ಪರವಾಗಿ ಒಂದ್ ಗಿಡ ನೆಟ್ಟಬೇಕನ್ನೋದು ಇದೆ. ಅದು ಕಾನೂನು ಇಲ್ಲಿನೂ ಬರ್ಬೇಕು, ಎಲ್ಲೋ ಮಂದಿಗೆ ಅದು ತಲೆಯಲ್ಲಿ ಬರಬೇಕು ಅನ್ನೋದು ನಮ್ದು. ನೀರು ನಾವು ಚಲ್ಬೇಕಾದ್ರೆ ಸ್ವಲ್ಪ ಜಾಗೃತಿಯಿಂದ ಚಲ್ಬೇಕು. ಅದ್ರ ಉಪಯೋಗಗಳೇ ಜಾಸ್ತಿ ಇದಾವೆ, ನಾವೇನ್ ಮಾಡ್ತಾ ಇದೀವಿ ಅದ್ರದ್ದೇನು ಅರಿವೇ ಇಲ್ಲ ನಮಗ. ಬ್ಯಾಳಿ ತೊಳೆದ ನೀರು, ಅಕ್ಕಿ ತೊಳೆದ ನೀರು, ಮನೆಯಲ್ಲೇ ಒಂದು ಗಿಡ ನೆಡ್ರಿ, ಅದಕ್ಕೆ ಹಾಕ್ರಿ, ಅದ್ರಲಿಂತ ಅದಕ್ಕೆ ಎಷ್ಟೋ ಗಿಡ ಚಲೋ ಬೆಳೀತದ. ಅದಕ್ಕೇನು ನಮ್ಗೆ ಬೇರೆದು ಹಾಕದ್ ಹತ್ತಲ್ಲ, ಗೊಬ್ಬರ ಅದು ಕಮ್ಮಿ ಹತ್ತದ, ಎಲ್ಲ ಗಿಡನೂ ನಾವು ಸರಿಯಾಗಿ ಬೆಳೆಸ್ಬೋದು. ಆಮೇಲೆ ನಾವೀಗ ಏನ್ ಈಗ ನಮ್ಮ ಬಕೆಟಲ್ಲಿ ನೀರ್ ತಗೊಂಡ್ ಸ್ನಾನ ಮಾಡೋದೇ ಮರ್ತು ಬಿಟ್ಟಿವಿ. ಎಲ್ಲ ಮಂದಿ ಎದ್ ನಿಂದ್ರದು ಸ್ನಾನ ಮಾಡೋದು, ಶವರ್ ಆನ್ ಮಾಡ್ತಾ ಇದೀವಿ. ಅದ್ರಲಿಂತ ನಮ್ದೆಲ್ಲ ಸಂಸ್ಕೃತಿನೂ ಹೋಗ್ತಾ ಇದೆ. ನಮ್ದು ಹೆಂಗಿತ್ತು ಹಿಂದಿಕಿನ ಕಾಲದಾಗ ಬಚ್ಚಲ ಕೇಲು, ಈಗ ನಾವೆಲ್ಲ ಬೆಳೆದ್ ಬಂದಿರೋದ್ ರೀತಿ ಅದೇ ಇದೆ. ಈಗೀಗೆಲ್ಲ ಫ್ಯಾಷನ್ ಫ್ಯಾಷನ್ ಅನ್ಕೋತಾ ಈಗ ಅದ್ರನಿಂತ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ಸ್ನು ಜಾಸ್ತಿ ಆಗ್ತಾ ಇದಾವೆ. ಯಾಕಂದ್ರೆ ಸ್ಟ್ಯಾಂಡಿಂಗ್ ಎವ್ರಿ ಟೈಮ್ ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀವಿ, ನೀರ್ನ ನಾವು ಕಮ್ಮಿನೂ ಮಾಡ್ತಾ ಇಲ್ಲ ಅಥವಾ ನಮ್ಮ ಹೆಲ್ತ್ನೂ ಕಾಪಾಡ್ಕೋತಾ ಇಲ್ಲ. ನಾವು ಗೃಹಿಣಿಯರಾಗಿ ಫಸ್ಟ್ ಕಲಿಸ್ಬೇಕಾದದ್ ಮಕ್ಕಳಿಗೆ, ಯಾಕಂದ್ರೆ ಎಲ್ಲೋ ಮಂದಿ ಜವಾಬ್ದಾರಿ ತಗೊಂಡ್ರೆ ನಾವು ನೀರನ್ನು ಉಳಿಸ್ಬೋದು. ಹಂಗಾಗಿ ಫಸ್ಟ್ ನಾವು ಹೆಣ್ಮಕ್ಳು ಜಾಗ್ರತೆ ಇದ್ದ ಇರಬೇಕು. ಯಾರಾದ್ರೂ ಬಂದ್ರೆ ನೀರ್ ಚೆಲ್ಲೋದ್ರ ಬದ್ಲಿ ಮಕ್ಳಿಗೆ ಹೇಳ್ಕೊಡ್ಬೇಕು, ನೀರ್ ವೇಸ್ಟೇಜ್ ಇಲ್ಲ. ಯಾರಾದ್ರೂ ಬಂದ್ರೆ ಎಷ್ಟು ಬೇಕು ಅಷ್ಟೇ ತಗೋರಿ, ಆರಾಗ್ಲಿ ನೀರಾಗ್ಲಿ ಎರಡನ್ನು ಉಳಿಸಿದ್ರೆ ನಮ್ಮ ದೇಶ ನಾವು ಉಳಿಸ್ಬೋದು ಅನ್ನೋದು ನಮ್ದೊಂದು ಕಳಕಳಿ ವಿನಂತಿ ಎಲ್ಲ ಹೆಣ್ಮಕ್ಳಿಗೆ ಇರ್ಬೇಕದು. ಮೇಡಮ್ ಅವರು ಒಂದು ಕರೆ ಅದ, ಆ ಕರೆ ತಗೊಂಡು ನಾವು ಮತ್ತೆ ಚರ್ಚೆಯನ್ನ ಮುಂದುವರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರ ಮಾತಾಡೋದು? ಸರ್, ನಾನು ಮಲ್ಲಿಕಾರ್ಜುನ ಜಟಗತ್ತೆ ಹಿರೇಶ್ವರ ಪುಣ್ಯಾಶ್ರಮ. ತಮಗೆ ಸ್ವಾಗತ ಮಲ್ಲಿಕಾರ್ಜುನ ಅವರೇ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಗೂ ಕೂಡ ನಮಸ್ಕಾರ ಸರ್, ಆಕಾಶವಾಣಿ ಅವರಿಗೆ ಎಲ್ಲರಿಗೆ ನಮಸ್ಕಾರ. ಶರಣು ಶರಣಾರ್ಥಿ. ಸರ, ಇದು ಆಹಾರ ದಿನಾಚರಣೆ ಏನ್ ಮಾಡ್ತಾ ಇದ್ದೀರಲ್ಲ ಸರ್? ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ ಹೇಳ್ರಿ. ಇದು ಅನ್ನ ಅನ್ನದ ಬಗ್ಗೆ ಹೇಳಿದ್ರಿ, ಎಲ್ಲದ್ರ ಬಗ್ಗೆ ಹೇಳ್ತಾ ಇದೀರಲ್ ಸರ್. ಇದು ಎಲಿ ಇರ್ತಾವಲ್ ಸರ್, ಎಲಿ, ಆ ಎಲಿ ಒಳಗ ನಾವು ಊಟ ಮಾಡ್ತೀವಲ್ಲ, ಅದರಿಂದ ಏನಾದ್ರೂ ಶರೀರಕ್ಕೆ ಪೆಟ್ಟು ಆಗುದಿಲ್ಲ ಸರ್? ಎಲಿ ಅಂದ್ರ ಈಗ ಬಾಳೆ ಎಲೆ ಅಂತ ಅಥವಾ ಪತ್ರೊಳಿ ಅಂತ್ರಿ? ನೀವು ಪತ್ರೊಳಿ ಅಂತಿರಲ್ಲ, ಪತ್ರೊಳಿ ಬಾಳೆ ಎಲೆ ಒಳ್ಳೇದು ಬಿಡಿ ಸರ್. ಆರೋಗ್ಯ ಈ ಪತ್ರೊಳಿ ಇರುತ್ತಲ್ ಸರ್, ಪತ್ರೊಳಿ ಒಳಗೆ ಊಟ ಮಾಡಿದ್ರೆ ಶರೀರಕ್ಕೆ ಏನಾದ್ರೂ ತೊಂದರೆಗಳಾಗುದಿಲ್ಲ. ಸ್ಟಾರ್ಟಿಂಗ್ ನೀರ್ ಚಿಂಪಡಿಸಿ ತೊಳಿತಾರಲ್ಲ, ಅದಕ್ಕೆ ಮೇಲೆ ಹಿಂಗ್ ನೋಡಿರ್ಲ, ನೀವೆಲ್ಲ ಹಳ್ಳಿಯ ಪದ್ಧತಿ ಹಿಂಗ ತೊಳೆದ ಮೇಲೆ ಊಟ ಬಡಿಸ್ತಾರೆ, ಅದ್ರಲ್ಲಿಂದ ಏನು ಯಾವುದೇ ಒಂದು ದುಷ್ಪರಿಣಾಮ ಇಲ್ಲ ರೀ? ಇಲ್ಲ ಇಲ್ಲ, ಯಾವುದೇ ಅಧ್ಯಯನ ಪ್ರಕಾರ ಎಲ್ಲೂ ಇಲ್ಲಿವರೆಗೂ ಅದರ ದುಷ್ಪರಿಣಾಮ ಕಂಡು ಹಿಡಿದಿಲ್ಲ ಎಲ್ಲೂ. ಅದೇ ಸರ್, ಇನ್ನೊಂದು ಪ್ರಶ್ನೆ ಸರ್ ಲಾಸ್ಟ್ ಹೇಳಿ. ಏನಪ್ಪಾ ಅಂತಂದ್ರೆ ಅನ್ನನು ಕೂಡ ವೇಸ್ಟ್ ಮಾಡಬಾರ್ದು, ಇವೆಲ್ಲ ಹೇಳಿದ್ರಿ ಕರೆ. ಈ ಬೋರ್ಗಲ್ ಏನು ಕೊರಿಸ್ತಾರಲ್ಲ ಸರ್, ಬೋರ್ವೆಲ್, ಹಾ ಬೋರ್ಗಲ್ ತೆಗಿಸ್ತಾರಲ್ಲ ಆ ನೀರು, ಅದು ಬಹಳ ಒಳಗ್ ಹೋಗೋದ್ರಿಂದನು ಕೂಡ ನೀರ್ ಬರುತ್ತಲ್ ಸರ್, ಅದರಿಂದ ಆದ್ರೆ ಎಫೆಕ್ಟ್ ಅದೇನು ಇಲ್ಲಲ್ವಾ ಶರೀರಕ್ಕೆ? ಅಂದ್ರ ಅದ್ರೊಳಗ ಲವಣಗಳು ಇದ್ದೇ ಇರ್ತಾವ, ಯಾಕಂದ್ರೆ ನೆಲದ ಗುಣದೊಳಗ, ನೆಲದ ಗುಣದಿಂದಾಗಿ ಎಲ್ಲೆಲ್ಲಿ ಏನೇನು ಲವಣಗಳು ಬೇರೆ 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 ಮಣ್ಣಿಗಳು ಬೇರೆ ಬೇರೆ ಲವಣಗಳು ಇರ್ತಾವ, ಅಂತ ಲವಣಗಳು ಕೆಲವೊಮ್ಮೆ ಮಲಿನ ಆಗುವಂತಹ ಸಾಧ್ಯತೆಗಳು ಇರ್ತಾವ ನೀರು. ಹಾ, ಇದ್ದೇ ಇರ್ತಾವ. ಯಾಕಪ್ಪ ಅಂತಾರೆ, ಇಲ್ಲೇ ನಾವು ನೋಡ್ತಾ ಇದೀವಿ ನೀರಾವರಿ ಪ್ರದೇಶ ಒಳಗ, ಗಂಗಾವತಿ ಒಳಗ, ಸಿಂಧೂರ್ ಒಳಗ ಆರ್ಸೆನಿಕ್ ಅನ್ನುವಂಥದ್ದು ವಿಷ ಪದಾರ್ಥ, ನೈಟ್ರೇಟ್ಸ್ ಇರ್ತಾವ. ಈಗೇನು ರಾಸಾಯನಿಕಗಳನ್ನ ನಾವು ಉಪಯೋಗ ಮಾಡ್ತಾ ಇದೀವಿ, ರಸಗೊಬ್ಬರ ಉಪಯೋಗ ಮಾಡ್ತಾ ಇದೀವಿ, ನೈಟ್ರೇಟ್ಗಳು, ನೈಟ್ರೇಟ್ಗಳು ಎಲ್ಲ ನೀರೊಳಗೆ ಸೇರ್ಕೊಂಡ್ಬಿಡ್ತಾವೆ.
ಇದು ತೊಂದರೆ ಇದ್ದೇ ಅದ ನಮಗೆ. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾದಂತಹ ಕೃಷಿ ಮಾಡಬೇಕಾಗಿದೆ, ಸಹಜ ಕೃಷಿ ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು. ಹಾ, ಒಳ್ಳೇದು ಮಲ್ಲಿಕಾರ್ಜುನ್ ಅವರೇ, ತಮಗೆ ಶರಣ ಶರಣಾರ್ಥಿಗಳು. ಅಲ್ಲಿಂದ ದೂರದಿಂದ ಪುಣ್ಯಾಶ್ರಮದಿಂದ ತಾವು ಕರೆ ಮಾಡಿದ್ದೀರಿ, ಧನ್ಯವಾದಗಳು ತಮಗೆ. ನಾನು ಎಲ್ಲಾ ಕಡೆ ಬೋರ್ಗಲ್ನು ಹೇಳಿದೀನಿ, 5,000-6,000 ಬೋರ್ ಸಕ್ಸಸ್ ಆಗಿದಾವೆ. ಸಂತೋಷ. ಅದಕ್ಕೆ ಎಲ್ಲಾನು ಕೂಡ ಅದಕ್ಕೆ ನಿಮಗೆ ಕೇಳಿದೆ, ನನಗೆ ಐಡಿಯಾ ಬಂತು ಅದಕ್ಕೆ. ನೀವು ನೀರು ಮನುಷ್ಯ ಅಂತ ಹೆಸರು ಕೇಳಿರ್ಬೇಕಲ್ಲ ನೀವು. ಹಾ, ಕೇಳಿದ್ರೆ ರಾಜೇಂದ್ರ ಸಿಂಗ್ ಅಂತೇಳಿ ರಾಜಸ್ಥಾನದವರು, ಅವರಿಗೆ ನೀರಿನ ಮನುಷ್ಯನೇ ಅಂತಾರೆ ಅವ್ರಿಗೆ. ಯಾಕಂತ ಹೇಳಿ, ಹಾ, ಜಲಪುರುಷ ಅವರು. ಅವ್ರು ಎಂಥ ಒಂದು ಅದರಿಂದ ಇತಿಹಾಸ ತೊಗೊಂಡು ನೀವೆಲ್ಲ ಕೇಳಿದಾಗ ಏನಾಗುತ್ತೆ, ಕನ್ಸರ್ವೇಟರ್ ಅಂತಾರೆ ಅವ್ರಿಗೆ. ಅಂದರೆ ನೀರು ಹೆಂಗೆ ನಾವು ಶೇಖರಣೆ ಮಾಡಬೇಕು, ನೀರು ಹೆಂಗೆ ನಾವು ಕಾಪಾಡ್ಕೊಳ್ಬೇಕು ಅನ್ನೋ ಬಗ್ಗೆ ಭಾಳಷ್ಟು ಅರಿವು ಮೂಡಿಸಿದ್ರೆ ಎಲ್ಲ ಕಡೆಯವ್ರಿಗೆ. ಹಾಗಾಗಿ ಅವರಿಗೆ ನಾವು ಹೆಂಗೆ ಮಹಾತ್ಮ ಅಂತೇಳಿ, ಪಿತಾಮಹ, ನೀರಿನ ಪಿತಾಮಹ ಅಂದರೆ ಅವರು ರಾಜೇಂದ್ರ ಸಿಂಗ್ ರಾಣಾ ಅಂಥೇಳಿ. ರಾಜಸ್ಥಾನದವ್ರಿಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ತಮ್ಮ ಒಂದು ರಾಜ್ಯದಲ್ಲಿ ಮಾಡ್ತಾಯಿದ್ದಾರೆ. ಆ ಥರ ಎಲ್ಲರೂ ಸುಮಾರು ನೋಡಿರಿ, 1,000 ಜನ ಅವ್ರ ಹಿಂದೆ ಒಂದು ಸಂಘಗಳು ಕಟ್ಕೊಂಡು ಈ ನೀರು ಬಳಕೆದಾರರ ಸಂಘಗಳು ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿ ನೀರು ಬಳಸ್ಬೇಕು, ಹೆಂಗೆ ಬಳಸ್ಬೇಕು ಅನ್ನೋದ್ರ ಬಗ್ಗೆನೇ ದೊಡ್ಡ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ನಿರಂತರವಾಗಿ 40 ವರ್ಷದಿಂದ ಮಾಡ್ಲತ್ತಾರೆ ಅವರಿಗೆ. ಆ ಥರ ನಮ್ಮಲ್ಲಿ ನೋಡೋಣ, ಮುಂದಿನ ದಿನಗಳಲ್ಲಿ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಾಗ ಒಂದು ಪರಿವರ್ತನೆ ಬಂತು ಅಂದರೆ ನಾವು ಕೂಡ ಅನ್ನ ಆಗಲಿ ನೀರಾಗಲಿ ಹಾಳು ಮಾಡೋದು ಬುದ್ಧಿ ನಮ್ಮ ಹತ್ರ ಹೋಗ್ಬೋದು ಅಷ್ಟೇ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಳ್ಳೆಯದು ಮಲ್ಲಿಕಾರ್ಜುನ ಅವರು, ಧನ್ಯವಾದಗಳು ತಮ್ಮ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು, ನಮಸ್ಕಾರ. ಶ್ರೀದೇವಿ ಮೇಡಮ್ ಅವರು, ಈಗ ಮಹಿಳೆಯರು ಮತ್ತು ನೀರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಯಾವ ರೀತಿ ವ್ಯರ್ಥ ಆಗ್ತದೆ ಮನೆಯೊಳಗೆ ನೀರು ಅನ್ನುವಂಥದ್ದು? ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ, ಮನೆ ಅಂಗಳ ತೊಳಿ ಅಂಗಳಕ್ಕೆ ನೀರು ಹಾಕ್ತಾ ಇರ್ತಾರೆ. ಆಮೇಲೆ ಸಾಕಷ್ಟು ಕೆಲಸಗಳು ನೀರಿನಿಂದ ಆಗುವಂಥದ್ದು. ಎಲ್ಲಿ ನಾವು ನೀರು ಉಳಿಸ್ಬೋದು? ಆಮೇಲೆ ನೀರನ್ನು ಟ್ಯಾಂಕಿಗೆ ಇರಿಸುವಂಥ ಒಂದು ಸಂದರ್ಭದೊಳಗೆ ಕೆಲವೊಮ್ಮೆ ಮರೆತು ಹೋಗುವಂಥದ್ದು ಸಾಧ್ಯತೆಗಳು ಇರ್ತಾವೆ. ಸಾಕಷ್ಟು ನೋಡ್ತೀವಿ ಮೇಲಿಂದ ನೀರು ಹಾಗೆ ಟ್ಯಾಂಕ್ನಿಂದ ಬೀಳ್ತಾ ಇರುವಂಥದ್ದು. ಅಲ್ಲಿಯೂ ಕೂಡ ಸಾಕಷ್ಟು, ಈಗ ಒಂದೇ ಮನೆಯಿಂದ ನಾವು ತೊಗೊಂಡ್ರೆ ಒಂದು 10-20 ಲೀಟರ್ ಅಲ್ಲಿ ನೀರು ಹೋಗ್ತಾವೆ ಅಂತಂದರೆ ನಾವು ಒಂದು ಕಾಲೋನಿ ಒಳಗೆ ಎಷ್ಟು ನೀರು ವೇಸ್ಟ್ ಆಗ್ತಾ ಇದೆ, ನಮ್ಮ ಸಿಟಿ ಒಳಗೆ ಎಷ್ಟು ವೇಸ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಭಾಳ ಲೆಕ್ಕ ಆಗಿಬಿಡ್ತದೆ. ಅಂಥ ಒಂದು ವಿಚಾರಗಳನ್ನು ತಾವು ಯಾವ ರೀತಿ ಮಹಿಳೆಯರಿಗೆ ತಿಳಿಸ್ಬೋದು ಅನ್ನುವಂಥ ಮಾತನ್ನು ನಾವೀಗ ಎದ್ರುಪ್ಲೆ ಏನು ಮಾಡ್ತಾ ಇದ್ದೀವಿ ರೀ, ನಮಗೆ ಈಗ ಬಕೆಟ್ ತುಂಬಿ ಚಳಿ ಹೊಡೆದು ನಾವು ಮರ್ತೇ ಬಿಟ್ಟಿವಿ. ಅದಕ್ಕೂ ನಾವು ಮೋಟರ್ ಹಚ್ಚಿ ಪೈಪ್ ಹಿಡ್ದೆ ನಾವು ಅಂಗಳ ತೊಳಿಬೇಕು. ನಾವೇನು ಅನ್ಕೋತಾ ಇದ್ದೀವಿ, ನಾವು ಡಸ್ಟ್ ತೆಗಿತಾ ಇದ್ದೀವಿ, ಇಲ್ಲ, ನೀರು ನಾವು ಪೋಲ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒತ್ತು ತಂದು ಹಾಕಿದ್ರೆ ಅದು ನೀರಿನ ಬೆಲೆ ಗೊತ್ತಾಗ್ತದೆ ನಮಗೆ. ಆಟೋಮೆಟಿಕ್ ಎಲ್ಲ ಬರ್ತಾ ಇದೆ ನಮಗೆ, ಅದು ಒಂದು ರೀತಿ ಎಂಜಾಯ್ಮೆಂಟ್. ಈಗ ಒಂದು ಬಕೆಟ್ ಅಲ್ಲಿ ಆಗೋ ಕೆಲಸ ನಾವು 10 ಬಕೆಟ್ ನೀರು ವೇಸ್ಟ್ ಮಾಡ್ತಾ ಇದೀವಿ. ಅದಕ್ಕೆ ನಾನು ಹೇಳೋದೇನಂದ್ರೆ, ಫೆಸಿಲಿಟೀಸ್ ಇದೆ ನಮ್ಗೆ, ಎಲ್ಲಾನು ಕೊಟ್ಟಿದ್ದಾನೆ ದೇವರು. ಅದ್ರ ಲೈಟ್ ಎಲ್ಲಿಂದ ಬರ್ತಾ ಇದೆ? ನೀರ್ಲಿಂತೆ ಬರ್ತಾ ಇದೆ. ನಾವು ಫಸ್ಟ್ ಏನ್ ತಿಳ್ಕೋಬೇಕು? ನೀರಿನ ಮಹತ್ವ ತಿಳ್ಕೋಬೇಕು. ಒಂದ್ ಬಕೆಟ್ ಅಲ್ಲಿ ಆಗೋ ಕೆಲಸ ನಾವು 10 ಬಕೆಟ್ ವೇಸ್ಟ್ ಮಾಡೋದ್ರಲ್ಲಿಂತ ಏನು ಬರ್ತಾ ಇಲ್ಲ. ಆಮೇಲೆ ಟ್ಯಾಂಕ್ ಓವರ್ ಫ್ಲೋ ಆಗ್ತಾ ಇದೆ, ಅದಕ್ಕೆ ಈಗ ನಮಗೆ ಟೈಮ್ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ, ತೆಳಗೆ ಬಿದ್ದು ಒಂದು 10 ನಿಮಿಷಕ್ಕೆ ನಾನು ಹೋಗಬೇಕು, ನಾನು ಆನ್ ಮಾಡಿ ಮಲ್ಕೊಂಡು ಬಿಡ್ತೀನಿ ಬೋರ್ವೆಲ್, ಅದು ಫ್ಲೋ ಆಗಿಬಿಡ್ತದೆ. ಅದ್ರ ಬದಲಿ ನಾವು ಅದಕ್ಕೆ ಯಂತ್ರಗಳು ಬಹಳಷ್ಟು ಬಂದಿದಾವೆ ಈಗ. ಈಗ ಅದಕ್ಕೆ ಸೆನ್ಸರ್ ಬಂದಿದಾವೆ ಈಗ. ನಾವು ಸೆನ್ಸರ್ ಅಳವಡಿಸಲಿಂತ ಏನಾಗ್ತದೆ, ಆಟೋಮೆಟಿಕ್ ಬಂದಾಗ್ತದೆ, ನೀರು ಸೇವ್ ಆಗ್ತದೆ. ಅದು ನಾವು ಸ್ವಲ್ಪ ನಾವು ಎಲ್ಲಿ ಖರ್ಚು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಎಲ್ಲಿ ಮಾಡಬಾರ್ದು ಅಲ್ಲಿ ಅನವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಾವು ಎಲ್ಲೇ ಹೋದ್ರೆ ನಮ್ಮ ಮನೇಲಿಂತ ಒಂದು ಬಾಟಲ್ ನೀರು ಎತ್ಕೊಂಡು ಹೋಗೋದು ಎಷ್ಟು ಒಳ್ಳೆಯದು, ಅಥವಾ ನಾವೇನು ಮಾಡ್ತಾ ಇದ್ದೀವಿ, ಅದೊಂದು ಫ್ಯಾಷನ್. ಎಲ್ಲೇ ಹೋಗಲಿ ಬಿಸ್ಲರಿ ನೀರು ಕೊಂಡ್ಕೋತಾ ಇದ್ದೀವಿ, ಅದ್ರಲ್ಲಿಂದ ಏನಾಗ್ತಾ ಇದೆ, ಪ್ಲಾಸ್ಟಿಕ್ನು ಅಷ್ಟೇ ವೇಸ್ಟ್ ಮಾಡ್ತಾ ಇದ್ದೀವಿ, ನೀರನ್ನು ನಾವು ರೊಕ್ಕ ಕೊಟ್ಟು ಕೊಂಡ್ಕೋತಾ ಇದ್ದೀವಿ, ನಮ್ಮ ತನ ನಾನು ಎಲ್ಲಾನು ಮರ್ತು ಬಿಡ್ತಾ ಇದ್ದೀವಿ. ಈವನ್ ಕ್ಯಾರಿ ಬ್ಯಾಗ್ಸ್, ನಮ್ಮ ಮನೆಯಲ್ಲಿಂದ ನಾವು ಚೀಲ ಒಯ್ಯೋದು ಎಷ್ಟು ಉತ್ತಮ ರೀ. ಅದ್ರ ಬಿಟ್ಟು ಏನು ಮಾಡ್ತಾ ಇದ್ದೀವಿ, ಅದು ಒಂದು ಟೈಪ್ ಎಲ್ಲೋದ್ರೂ ಕ್ಯಾರಿ ಬ್ಯಾಗ್. ಆ ಕ್ಯಾರಿ ಬ್ಯಾಗ್ ಏನಾಗ್ತಾ ಇದೆ, ಮತ್ತು ನಾವು ಅದನ್ನು ಪೊಲ್ಯೂಷನ್ನೇ ಮಾಡ್ತಾ ಇದ್ದೀವಿ. ಯಾವ್ದು ರೀತಿ ನಿಂತು ನಾವು ಸಮಾಜಕ್ಕೆ ಒಳ್ಳೇದು ಮಾಡ್ತಾನೆ ಇಲ್ಲ. ಈಗ ನಾವು ಮಾಡೋದನ್ನ ನಮ್ಮ ಜನ್ರೇಷನ್ ಹೋಯ್ತು, ನಮ್ಮ ಮುಂದೆ ನಾವು ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ, ಅವ್ರು ಹೆಂಗೆ ಬದುಕಬೇಕು? ನಾವೇನೋ ಹೋಗ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಒಂದು ಏನಾದರೂ ಕೊಟ್ಟೆ ಹೋಗ್ಬೇಕಲ್ಲ. ನಾವು ಕೆಟ್ಟದ್ದನ್ನು ಕೊಟ್ಟು ಹೋಗೋದ್ ಬದಲಿ ಉಳಿಸಿ ಕೊಟ್ಟು ಹೋಗಮ್ಮ ಮಕ್ಕಳಿಗೆ. ನಾವು ಇರೋ ತನ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾವು ಉಳಿಸೋ ಪ್ರಯತ್ನ ಮಾಡಬೇಕು. ಆಮೇಲೆ ದೇಶದ ಕಾಜಿ ಎಲ್ಲೋಸ್ ಮಂದಿಗೆ ಇರಬೇಕು. ಅಥವಾ ನಮ್ಮ ಕಡೆ ದುಡ್ಡಿದೆ ಅಂತಲ್ಲ, ದುಡ್ಡು ಎಲ್ಲೋಸ್ ಮಂದಿ ಕಡೆ ಇದೆ, ಅದೇ ದುಡ್ಡನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಆ ರೀತಿ ಮಾಡ್ರಿ. ಈಗ ಟ್ಯಾಂಕಿಗೆ ಒಂದೊಂದು ನಾವು ಸೆನ್ಸರ್ ಹಾಕೋದ್ರಲ್ಲಿಂತ ಎಷ್ಟೋ ನೀರು ಸೇವ್ ಮಾಡ್ಬೋದು. ನಾವು ಈಗ ಅಂಗಳಕ್ಕೆ ನೀರು, ನಾಳೆಯಿಂದ ಸ್ವಲ್ಪ ಯಾರ್ಯಾರು ಕೇಳ್ತಾ ಇದ್ದೀರಾ, ಅಟ್ಲೀಸ್ಟ್ ಅವರಾದರೂ ಅದನ್ನು ಬಿಡಿ, ಬಿಟ್ಟು ಒಂದು ಬಕೆಟ್ ನೀರಲ್ಲಿ ಯೂಸ್ ಮಾಡಿ ಚಳಿ ಹೊಡೆದು ನೋಡಿ. ಅದರಲ್ಲಿರೋ ಎಕ್ಸಸೈಸ್ ಬೇರೆ ಆಗುತ್ತೆ. ನಾವು ಚಂಬಲ್ ತೊಗೊಂಡು ನೀರು ಹಾಕೋದ್ರಲ್ಲಿಂತ ಬಾಡಿ ವ್ಯಾಯಾಮನೂ ಆಗುತ್ತೆ, ಪ್ಲಸ್ ನೀರನ್ನು ಸೇವ್ ಮಾಡಿದಂಗೆ ಆಗುತ್ತೆ. ಅಟ್ಲೀಸ್ಟ್ ನಾನು ಹೇಳೋದೇನು, ಈಗ ಅದ್ರ ಬದಲು ಜಿಮ್ಮಿಗೆ ಹೋಗ್ತೀವಿ, ಅಲ್ಲಿನೂ ರೊಕ್ಕ ವೇಸ್ಟ್.
ಮನೆಯಲ್ಲೇ ಜಿಮ್ ಬಿಟ್ಟು ಹೊರಗೆ ಹೋಗಿ ರೊಕ್ಕ ಕೊಟ್ಟು ವೇಸ್ಟ್ ಮಾಡೋದ್ ಬದ್ಲಿ ನಮ್ದು ಏನ್ ಹಿರಿಯರ್ದು ಏನ್ ಒಟ್ಟ ನಮ್ ಸಂಸ್ಕೃತಿ ಏನಿದೆ ಅದನ್ನ ಅವ್ನ್ ಮರಿಬಾರ್ದು. ನಮ್ದು ಶ್ರಮ ಸಂಸ್ಕೃತಿ ಅದ, ಆ ಶ್ರಮವನ್ನು ನಾವು ಹಾಕಿದ್ರೆ ನಮ್ಮ ಆರೋಗ್ಯನೂ ಚಲೋ ಉಳಿತದ, ಆಮೇಲೆ ನಮ್ಮ ಸಂಪನ್ಮೂಲಗಳು ಏನದಾವ ಅವುಗಳನ್ನು ಕೂಡ ನಾವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದ. ಒಂದ್ರೊಳಗೆ ಎರಡು ಕೆಲಸ ಆಗಿಬಿಡ್ತಾವ ನಮ್ಮ. ಈಗ ಹಳ್ಳಿಗಳಲ್ಲಿ ಏನ್ ಮಾಡ್ತಾರ್ರಿ, ಬಟ್ಟೆ ತೊಳಿಲಕ್ಕ ಒಳಗೆ ಹೋಗ್ಬಿಡ್ತಾರೆ. ನಾನು ಇರೋದು ಕೊಲ್ಲೂರು, ನಮ್ದು ಕೊಲ್ಲೂರು ಚಿತ್ತಾಪುರ ತಾಲೂಕ ಕೊಲ್ಲೂರ್ ಲಿಂತ್ ನಮ್ದು. ಈಗ ಒಳಿ ಎಷ್ಟು ನಮ್ದು ಇದು ಮಾಡಿದಾರೆ ಅಂದ್ರೆ ಅಲ್ಲಿ ಹೋಗಿ ನಾವು ನೋಡಕ್ನು ಆಗ್ತಾ ಇಲ್ಲ, ಆ ರೀತಿ ಗಲೀಜ್ ಮಾಡಿದ್ದಾರೆ. ಅಟ್ ಲೀಸ್ಟ್ ಅದೇ ನೀರು ಇವ್ರು ಕುಡಿತಾರ ಮತ್ತ. ಆಮೇಲೆ ಏನನ್ನೋದು, ಅರೆ ಈಗ ಮೊದ್ಲು ಒಳಿ ಇದ್ದಂಗೆ ಇಲ್ಲೇ ಒಳಿ ಇದ್ದಂಗೆ ಅದ, ಆದ್ರೆ ನಾವು ಅದನ್ನ ಏನ್ ಮಾಡ್ತಾ ಇದೀವಿ, ಅಲ್ಲೇ ಬಟ್ಟೆ ತೊಳೆದು ಅಲ್ಲೇ ಇದು ಮಾಡೋದು, ಡೈಲಿ ಮುಂಜಾನೆ ಬೇಸಸ್ದ ಅಲ್ಲೇ ಹೋಗೋದು, ಆಮೇಲೆ ಅಲ್ಲೇ ಎಲ್ಲ ಕ್ರಿಯಾಕ್ರಮಗಳು ಮುಗಿಸ್ಕೊಂಡು ಬರೋದು, ಅದನ್ನ ನಾವು ಏನು ಅಟ್ ಲೀಸ್ಟ್ ಅಲ್ಲಿ ಕುಡಿಯೋದು, ಕುಡಿದ ಮೇಲೆ ಬಿಸಾಕ್ ಬರೋದು, ಇದನ್ನೆಲ್ಲ ನಾವು ನಮ್ಮ ಮಕ್ಳಿಗೆ ನಾವು ಕಲಿಸ್ಕೊಡ್ತಾ ಇದ್ದೀವಿ. ಇದು ನೀರು ನಾವು ಹಿಂಗೆ ಅಂದ್ರೆ ನಾವು ವೇಸ್ಟೇ ಮಾಡ್ಬೇಕನ್ನೋದು ಕಲಿಸ್ಕೊಡ್ತಾ ಇದ್ದೀವಿ, ಹೊರತಾಗಿ ನಾವು ಏನು ಮಕ್ಕಳಿಗೆ, ಯಾಕಂದ್ರೆ ನಾನ್ ಸರಿಯಾಗಿದ್ರೆ ನನ್ನ ಮಕ್ಕಳಿಗೆ ಹೇಳ್ಬೇಕಲ್ಲ, ಯಾರ ಮನೆಯಿಂದ ಅವ್ರು ಕಲ್ಕೋಬೇಕು ನಮ್ಮ ಪದ್ಧತಿ ಏನದ. ಅಟ್ ಲೀಸ್ಟ್ ನಾವು ನಮ್ಮ ಮಕ್ಕಳೆದ್ರೆ ಮಾತಾಡೋದಕ್ಕಿಂತ ಬದಲಿ ನಾವು ತಿಳ್ಕೋಬೇಕು ಫಸ್ಟು, ನಾನು ಏನು ತೋರಿಸ್ತಾ ಇದ್ದೀನಿ ನನ್ನ ಮಕ್ಕಳಿಗೆ, ನಾವು ಹೇಳೋದು ಏನು ಜರುತ್ತಿಲ್ಲ, ನಮ್ಮ ನೋಡೇ ನಮ್ಮ ಮಕ್ಕಳು ಬೆಳೀತಾರ. ಹಂಗಾಗಿ ನಾವು ಶಿಸ್ತಿದ್ರೆ ನಮ್ಮ ಮಕ್ಕಳು ಶಿಸ್ತು ಬೆಳೆ ಬೆಳೀತಾರೆ. ಮನೆಯೇ ಮೊದಲ ಪಾಠ ಶಾಲೆ. ನಾವೇ ಒಂದು ಕೆಲ್ಸಕ್ಕೆ 10 ನೀರು ವೇಸ್ಟ್ ಮಾಡಿದೀವಿ ಅಂದ್ರೆ ಅಫ್ಕೋರ್ಸ್ ನಮ್ಮ ಮಕ್ಕಳು ಅದ್ರ ಡಬಲ್ ವೇಸ್ಟ್ ಮಾಡೇ ಮಾಡ್ತಾರ. ನಾವು ಅನ್ನೋದೇನು, ಅಟ್ ಲೀಸ್ಟ್ ನಾವು ಇವತ್ತಿಂದ ನೀರು ತಗೊಂಡು ಹೋಗಮ್ಮ, ನಮ್ಮ ಮನೇಲಿಂದ ನಾವು ನೀರು ತಗೊಂಡು ಹೋಗಮ್ಮ, ನಾಳೆ ಎದ್ರುಪ್ಲೆ ನಾವು ಬಕೆಟ್ ತಗೊಂಡೇ ನಾವು ನಾಳೆಲಿಂದ ಸ್ಟಾರ್ಟ್ ಮಾಡಮ್ ಕೆಲಸ ಅಂದ್ರೆ ಚಳಿ ಹೊಡೆದ್ರ ನಿಂತ. ಅಟ್ ಲೀಸ್ಟ್ ನಾವು ದೇಶಕ್ಕೆ ಏನಾದರೂ ಒಂದು ಕೊಳಗೆ, ಅಟ್ ಲೀಸ್ಟ್ ನಾವು ಇಷ್ಟೊತ್ತು ಕೇಳಿದೀವಿ ಅಂದ್ರೆ ಒಂದು ರೂಪಾಯಿದಾಗ ಒಂದು 10 ಪೈಸೆ ಆದ್ರೂ ಯೂಸ್ ಆಗಲಿ ಅನ್ನೋದು ನಮ್ದು ಉದ್ದೇಶ. ಇಲ್ಲ, ಭಾಳ ಒಳ್ಳೆಯ ವಿಚಾರಗಳನ್ನು ಹೇಳಿದ್ರಿ ಶ್ರೀದೇವಿ ಮೇಡಮ್ ಅವರೇ. ಈಗ ವಾಟರ್ ಸ್ಟ್ರೆಸ್ ಅನ್ನುವಂಥದ್ದು ಏನದು, ಅದು ಭಾಳ ಗಂಭೀರ ಆಗುವಂಥ ಪರಿಸ್ಥಿತಿಯ ನಾವು ನೋಡ್ತಾ ಇದ್ದೀವಿ ಇಡೀ ಜಗತ್ತಿನೊಳಗೆ. ಡಾಕ್ಟ್ರೇ, ತಮಗೂ ಗೊತ್ತದ, ಇಡೀ ಜಗತ್ತಿನೊಳಗೆ 17 ದೇಶಗಳನ್ನು ವಾಟರ್ ಸ್ಟ್ರೆಸ್ ಅಂದರೆ ನೀರಿನ ಸ್ಟ್ರೆಸ್ ಒತ್ತಡ ಇರುವಂಥ ದೇಶಗಳು ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅದರೊಳಗೆ ಭಾರತ ಕೂಡ ಇದಕ್ಕೂ ಒಂದು ದೊಡ್ಡ ಒಂದು ಇದೆ. ಮುಂದಿನ ದಿನಗಳಲ್ಲಿ ನೀರಿನ ಕೊರತೆಯನ್ನು ನಾವು ಭಾಳಷ್ಟು ಅನುಭವಿಸಬೇಕಾಗ್ತದೆ. ವಿಶೇಷವಾಗಿ 2025 ಅದು ಭಾಳ ಕಷ್ಟ ಪರಿಸ್ಥಿತಿ ಎದುರಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ತಜ್ಞರು ಹೇಳ್ತಾ ಇದ್ದಾರೆ. ಈಗ ಒಂದು ಕರೆ ಅದ, ನಾವು ಕರೆ ತಗೊಂಡು ಮತ್ತೆ ಮುಂದುವರಿಯೋಣ ಅಂತ. ಹಲೋ ಹಲೋ, ಆಕಾಶವಾಣಿ ಸರ್, ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್, ನಾವು ಚಿತ್ತಾಪುರ ತಾಲೂಕ ಬಂಕಲ್ಗಡಿಂದ ಶಿವಯೋಗಿ R11 ಅಂತ ಹೇಳಿ ಮಾತಾಡೋದು. ಒಳ್ಳೆ ಶಿವಯೋಗಿಗಳು, ತಮ್ಮ ವಿಚಾರಗಳನ್ನ ಹೇಳ್ರಿ. ಡಾಕ್ಟರ್ ಇದ್ದಾರೆ, ಮೇಡಮ್ ಅವರು ಇದ್ದಾರೆ. ಸರ್, ಡಾಕ್ಟರ್ ಸರ್ ಮೇಡಮ್ ಅವರಿಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ವೃತ್ತಿಯಲ್ಲಿ ಶಿಕ್ಷಕರಿದ್ದೀವಿ ಸರ್. ಈ ಒಂದು ವಿಷಯ ತುಂಬಾ ಮಹತ್ವವಾಗಿರ್ತಕ್ಕಂತ ವಿಷಯವನ್ನೇ ತಾವು ಕೈಗೆತ್ಕೊಂಡಿದ್ದೀರಿ ಸರ್. ಹೇಳಿ. ಯಾಕಂದ್ರೆ ಸರ್, ಇವತ್ತು ಇತ್ತೀಚಿನ ದಿನಗಳಲ್ಲಿ ನೋಡಿ ಸರ್, ಎಲ್ಲಿ ಬಂತಲ್ಲೇ ನಾವು ಆಹಾರವನ್ನು ಪೋಲ್ ಮಾಡ್ತಾ ಇದ್ದೀವಿ, ಜೊತೆಗೆ ನೀರನ್ನು ಪೋಲ್ ಮಾಡ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ, ಅದು ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಹೇಳೋದಂದ್ರೆ, ಮಕ್ಕಳಿಗೆ ನಾವು ಹೇಳೋದಕ್ಕಿಂತ ನಾವು ಅದನ್ನ ಮಾಡ್ಬೇಕಾರೆ. ಯಾಕಂದ್ರೆ ನಾವು ಹೇಳಿದ್ದನ್ನ ಮಾಡಲ್ಲ ಸರ್, ನಾವು ಮಾಡಿದ್ದನ್ನ ಮಾಡ್ತಾರೆ ಮಕ್ಕಳು. ಹಾಗಾಗಿ ನಾವು ಮಕ್ಕಳಿಗೆ ನೀರನ್ನು ವೇಸ್ಟ್ ಮಾಡ್ಬೇಡ್ರಿ ಅಂತ ಹೇಳೋದಕ್ಕಿಂತ ಮುಂಚೆ ನಾವೇ ಅದನ್ನು ವೇಸ್ಟ್ ಮಾಡ್ಬಾರ್ದು, ಅದನ್ನು ಮಕ್ಕಳು ಅನುಕರಣೆ ಮಾಡ್ತಾರೆ ಸರ್. ಈಗ ನೋಡ್ರಿ, ನಾವು ಸ್ಕೂಲಲ್ಲಿ ಆಗಿ ನಾವು ಕೈ ತೊಳಿತಾ ಇರ್ತೀವಿ, ಕೈ ತೊಳಿವಾಗ ಎಲ್ಲೋ ಕೈ ತೊಳೆಯೋದಲ್ಲ ಸರ್, ಒಂದು ಗಿಡದ ಹತ್ರ ಇದೆ, ಗಿಡದ ಹತ್ರ ಹೋಗಿ ಆ ಗಿಡದ ಹತ್ರ ಕೈ ತೊಳ್ಕೊಂಡೆ ಅಂದ್ರೆ ಅದು ನೀರು ಮತ್ತೊಂದು ಆ ಗಿಡಕ್ಕೆ ಉಪಯೋಗ ಆಗಿರ್ತದೆ ಸರ್. ಅದೇ ರೀತಿ ಮಕ್ಕಳಿಗೆ ಈ ರೀತಿ ಆಗ್ಬೇಕು ಸರ್. ಅವ್ರ ಏನಂದ್ರು ಮಕ್ಕಳು ಊಟ ಮಾಡುವ ಸಮಯದಲ್ಲಿ ಏನಂದ್ರೆ ಮಧ್ಯಾಹ್ನ ಬಿಸಿ ಊಟ ಇರ್ತಲ್ಲ ಸರ್, ಊಟ ಮಾಡುವಾಗ ನೀವು ಕೈ ತೊಳ್ಕೋಬೇಕಾದ್ರೆ ಒಂದೊಂದು ಸಸಿಗಳ ಒಂದೊಂದು ಗಿಡ ಇರ್ತಲ್ಲ ಸರ್ ಸ್ಕೂಲ್ ಗ್ರೌಂಡ್ ಅಲ್ಲಿ, ಅದ್ರ ಕೈ ತೊಳ್ಕೊರಿ. ಅದರಿಂದ ಒಂದು ಒಳ್ಳೆ ಕೆಲಸ ಆಗ್ತದೆ ಸರ್. ಜೊತೆಗೆ ಆಹಾರವನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟೇನೆ ನೀಡ್ಕೊರಿ ಅಂತ ಹೇಳ್ಬೇಕು ಸರ್. ಈಗ ನಾವಂತೂ ಪ್ರತಿನಿತ್ಯ ಹೇಳ್ತಾ ಇದೀವಿ ಸರ್. ಅಂದ್ರೆ ಶಿವಯೋಗಿಗಳೇ ತಾವು ಸ್ಕೂಲ್ ಒಳಗೆ ಇದೇ ವಿಚಾರವನ್ನ ವಿದ್ಯಾರ್ಥಿಗಳ ಮುಂದೆ ಹೇಳ್ತಾ ಇದ್ದೀರಿ ಅಲ್ಲ? ಹೇಳೋದಕ್ಕಿಂತ ಪಾಲನೆ ಮಾಡ್ತೀವಿ ಸರ್. ಪಾಲನೆ ಮಾಡಿದಾಗ ಮಕ್ಕಳು ಕೂಡ ಪಾಲನೆ ಮಾಡ್ತಾರೆ. ಈಗ ನಾವು ಪ್ರತಿ ಒಂದ್ ಅಟ್ ಲೀಸ್ಟ್ ಒಂದ್ ವಾರ ನಾವು ಮಾಡಿದೇವೆ ಅಂದ್ರೆ ಮಗು ನೋಡಿ ಕಲ್ಕೊಂಡ್ಬಿಡುತ್ತೆ ಸರ್. ನಾವು ಪ್ರತಿನಿತ್ಯ ಹೇಳೋಕ್ಕಿಂತ ನಾವು ಒಂದ್ ವಾರ ಗಿಡದ ಹತ್ರನೇ ಹೋಗಿ ಯಾಕೆ ಕೈ ತೊಳ್ಕೊತಾರ ಶಿಕ್ಷಕರು ಅಂತ ಕೇಳಿದಾಗ ಅವ್ರಿಗೆ ಅದನ್ನ ಹೇಳ್ಬೇಕು ಸರ್. ನೋಡಪ್ಪ, ನಾವು ಅಲ್ಲಿ ಇಲ್ಲಿ ಕೈ ತೊಳ್ಕೊಂಡ್ರೆ ವೇಸ್ಟ್ ಆಗುತ್ತೆ ನೀರು, ಆ ಗಿಡದ ಹತ್ರ ತೊಳ್ಕೊಂಡ್ರೆ ಗಿಡಕ್ಕೆ ಏನಾಗುತ್ತೆ, ನೀರ್ ಹಾಕಿದಂಗ ಆಗುತ್ತೆ, ಜೊತೆಗೆ ನಮ್ ಕೈನೂ ಸ್ವಚ್ಛ ಆಗುತ್ತದೆ. ಈ ರೀತಿ ಹೇಳೋದು ಸರ್, ಇದು ಇದು ಒಂದು ಉದಾಹರಣೆ ಸರ್. ಇಂತ ಹಲವಾರು ಉದಾಹರಣೆಗಳು ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸರ್, ಇದು JJM ಅಂತ ಏನಿದೆಯಲ್ಲ ಸರ್, ಈ ಒಂದು ಯೋಜನೆ ಒಳ್ಳೆ ಯೋಜನೆ ಅಂತ ನಾನು ಅನ್ಕೋತೀನಿ. ಯಾವ್ದ್ರಿ? ಯಾವ್ದಂದ್ರಿ? JJM ಸರ್, ಜಲ್ಜೀವನ್ ಮಿಷನ್. ಜಲ್ಜೀವನ್ ಮಿಷನ್ ಒಳ್ಳೇದು ಸರ್. ಯಾಕಂದ್ರೆ ಅದನ್ನ ನಾವು ನೀರು ವೇಸ್ಟ್ ಮಾಡೋದ್, ಎಷ್ಟು ನೀರು ವೇಸ್ಟ್ ಮಾಡ್ತೇವೆ ಅಷ್ಟು ಬಿಲ್ ಬರುತ್ತೆ ಅನ್ನೋ ಉದ್ದೇಶದಿಂದ ಜನ ಏನ್ ಮಾಡ್ತಿದ್ರೆ, ತಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರನ್ನು ಮಾತ್ರ ಬಳಕೆ ಮಾಡ್ಕೊತಾರೆ ಸರ್. ಈಗ ಸಾರ್ವಜನಿಕ ನಳ ಆಗಿದ್ರೆ ಏನ್ ಮಾಡ್ತಾರೆ ಸರ್, ಸಾರ್ವಜನಿಕ ನಳ ಆದಾಗ ಅಲ್ಲಿ ವೇಸ್ಟ್ ಹೋದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಸಾರ್ವಜನಿಕ ನಳ ಅಂತಂದ್ರೆ ಏನಾಗಿದೆ, ನಮ್ದು
ಸ್ಥಳ ನಮ್ದಲ್ಲ ಅಲ್ಲಲ್ಲ ಅದು ನಮ್ದಲ್ಲ ನಾವು ಬಿಲ್ ಕಟ್ತಾ ಇಲ್ಲ ಅನ್ನೋ ಒಂದು ಭಾವನೆ ಇದೆ ಎಷ್ಟೋ ಕಡೆ ಸಾರ್ವಜನಿಕ ನಳಗಳಿಗೆ ನಲ್ಲಿನೇ ಇಲ್ಲ ಸರ್ ಈಗ ನಿಮ್ಮ ಸ್ಕೂಲಲ್ಲಿ ಮೇಡಮ್ ಅವ್ರು ಹೇಳಿದಾಗೆ ಪ್ರಾಕ್ಟೀಸ್ ಮಾಡಬಹುದಲ್ಲ ಒಂದು ಟ್ಯಾಂಕ್ ಇಟ್ಟು ಮಕ್ಕಳೆಲ್ಲ ನೀರು ವಾಪಸ್ ಮನೆಗೆ ಹೋಗುವಾಗ ಆ ನೀರನ್ನು ವಾಪಸ್ ಆ ಟ್ಯಾಂಕಿನಲ್ಲಿ ಚೆಲ್ಲಿ ಹೋಗಿ ಮರು ದಿವಸ ಅದನ್ನ ನೀವು ಗಿಡಗಳಿಗೆ ಉಪಯೋಗಿಸಬಹುದಲ್ಲ ಅಂತದೊಂದು ಪ್ರಾಕ್ಟೀಸ್ ಮಾಡಲ್ಲ ನೀವು ನಾಳೆಯಿಂದ ಮಾಡ್ರಿ ಮಾಡ್ರಿ ಮೇಡಮ್ ಹೇಳಲ್ಲ ಆಲ್ರೆಡಿ ಈಗ ದಯವಿಟ್ಟು ಅದನ್ನ ಅನುಕರಣೆ ಮಾಡಿ ಅನುಷ್ಠಾನ ಮಾಡ್ಕೊಡ್ರಿ ಯಾಕಂದ್ರೆ ಈಗ ಇಷ್ಟು ಮಾಡ್ತಾ ಇದ್ದೀರಿ ಸರ್ ಇಷ್ಟೊಂದು ಮಾಡಿದ್ರಿ ಅಂದ್ರೆ ನಿಮ್ಲಿಂತ ಇನ್ನೊಬ್ರಿಗೆ ಮಾದರಿ ಆಗ್ತದ ನೀವು ಚಿತ್ತಾಪುರ ತಾಲೂಕ್ ಅಂತ ಹೇಳ್ತಾ ಇದ್ದೀರಿ ಹೌದ್ರಿ ಹೌದ್ರಿ ನಾವ್ ಅದೇ ಹೇಳ್ತಾ ಇದೀವ್ರಿ ನಾನ್ ಪ್ರೋಗ್ರಾಮ್ ಮಾಡದೆ ಆ ಸೈಡ್ ನಾವು ನಿಮ್ ಸ್ಕೂಲಿಗೆ ಬಂದು ನಾವೇ ಟ್ಯಾಂಕ್ಸ್ ಬೇಕಾದ್ರೆ ನಾವು ನಿರ್ಮಾಣ ಮಾಡ್ಕೊಡ್ತೀವಿ ನಾನಂದ್ರೆ ನಾನು ನಾನು ಚಿಂಚೋಳಿ ತಾಲೂಕಲ್ಲಿ ವರ್ಕ್ ಮಾಡೋದು ಮೇಡಮ್ ಎಲ್ಲೇ ಇರ್ಲಿ ಸರ್ ನಾವೇನದು ಟ್ಯಾಂಕ್ ವ್ಯವಸ್ಥೆ ನಮ್ ಕಡೆ ನಿಂತ್ ಮಾಡ್ಕೊಡ್ತೀವಿ ನಮ್ಲಿಂತೆ ಆರಂಭ ಆಗ್ಲಿ ನಮ್ ಸೈಡ್ ನು ನಮ್ ಜನ ನಾವು ಕಲ್ಯಾಮ್ ಅಂತ ನಾನ್ ಅನ್ನೋದ್ರಿ ಸರಿ ಮೇಡಮ್ ನೋಡ್ರಿ ಶಿವಯೋಗಿಗಳೇ ಒಂದು ಮೇಡಮ್ ಅವರು ಒಂದು ನಿಮಗೆ ಆಫರ್ ಕೊಟ್ಟಿದ್ದಾರೆ ಅದನ್ನ ನಿಮ್ಮ ಮಿತ್ರರು ಇರ್ಬೇಕಲ್ಲ ಚಿತ್ತಾಪುರ ತಾಲೂಕಿನೊಳಗಿರ್ಬೋದು ಅಥವಾ ಮತ್ತೆ ಈ ಒಂದು ಇನಿಶಿಯೇಷನ್ ತಗೊಂಡ್ರಪ್ಪ ಅಂತಂದ್ರೆ ಒಂದು ಒಳ್ಳೆ ಕೆಲಸ ಆಗ್ತದ ಒಂದು ಮಾದರಿ ಕೆಲಸ ಆಗಿಬಿಡ್ತದ ಒಳ್ಳೇದು ಒಳ್ಳೇದು ಶಿವಯೋಗಿಗಳೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಜ ಅವ್ರು ಹೇಳುವಂಗ ಏನು ನಮ್ಮ ಗುರುಗಳಿರ್ತಾರೆ ಅವರು ಮಕ್ಕಳಿಗೆ ಇದೇ ಪಾಠವನ್ನು ಮಾಡಬೇಕು ಅದು ಒಂದು ಅರ್ಧ ತಾಸಾದರೂ ಈ ಒಂದು ವಿಚಾರದ ಕಡೆ ಗಮನ ಹರಿಸಿದ್ರೆ ಯಾಕಂತಂದ್ರೆ ಮುಂದಿನ ದಿನಗಳು ಭಾಳಷ್ಟು ದುರ್ಭರ ಆಗ್ತಾ ಇದ್ದಾವೆ ಕುಡಿಯುವ ನೀರಿಗೆ ನಾವು ಭಾಳಷ್ಟು ಕಷ್ಟಪಡುವಂಥ ಒಂದು ಪರಿಸ್ಥಿತಿ ಬರ್ತದೆ ಅಂಥೇಳಿ ಯಾಕಂತಂದ್ರೆ ನಮ್ಮಲ್ಲಿ ಮೊದಲೇ ಪಾಪ್ಯುಲೇಷನ್ ಭಾಳ ಅದ ಅದರ ಜೊತೆಗೆ ಅಂತರ್ಜಲದ ಮಟ್ಟ ಭಾಳ ಕಡಿಮೆ ಆಗ್ತಾ ಇದೆ ಇವತ್ತಿನ ದಿವಸ ನೀರಿನ ಲಭ್ಯತೆ ಭಾಳಷ್ಟು ಕಡಿಮೆ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ದಿಂದಾಗಿ ಮಳೆ ಬರುವಂಥ ಸಾಧ್ಯತೆಗಳು ಭಾಳಷ್ಟು ಏರುಪೇರಾಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಈ ವರ್ಷ ಏನು ಎಲ್ನಿನೋದಿಂದ ಮಳೆ ಬರಲಿಲ್ಲ ಮುಂದಿನ ದಿನಗಳಲ್ಲಿ ಸಹಿತ ಅದೇ ಪರಿಸ್ಥಿತಿ ಅದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಹೀಗಾಗಿ ನೀರಿನ ಲಭ್ಯತೆ ನಮ್ಮಲ್ಲಿ ಭಾಳಷ್ಟು ಕಡಿಮೆ ಆಗುವಂಥದ್ದು ಲಕ್ಷಣಗಳದಾವೆ ಅದಕ್ಕೆ ಈ ಬಗ್ಗೆ ನಾವು ಕಾಳಜಿ ವಹಿಸಲೇಬೇಕಾದಂಥ ಒಂದು ಪರಿಸ್ಥಿತಿ ಅದ ಅದಕ್ಕೆ ಸಾಧ್ಯ ಆದಷ್ಟು ನೀರು ಉಳಿಸ್ಬೇಕು ಅದರ ಬಗ್ಗೆ ನಾವು ಗೌರವ ಈ ಒಂದು ನಿಟ್ಟಿನಲ್ಲೇ ನನ್ನ ಒಂದು ಅನುಭವ ನಾನು ಒಂದು ಆಫ್ರಿಕಾ ಒಂದು ದೇಶಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ನೋಡಿದೆ ನಾನು ನೀರನ್ನು ಖರೀದಿ ಮಾಡೋ ಒಂದು ಪದ್ಧತಿ ಇದೆ ಖರೀದಿ ಮಾಡಬೇಕು ನೀರಲ್ಲಿ ಅವೆಲ್ಲ ಅಲ್ಲಿ ಒಂದು ಬಟ್ಟೆ ಒಗೆಯುವ ಪದ್ಧತಿ ಹೇಗಿದೆ ಒಂದು ಯುಟೆನ್ಸಿಲಲ್ಲಿ ನೀರು ಹಾಕಿ ಅದನ್ನೇ ಮತ್ತೆ ಇನ್ನೊಂದು ಯುಟೆನ್ಸಿಲ್ ನೀರು ಯೂಸ್ ಮಾಡಿಕೊಂಡು ಮೂರನೇ ಯುಟೆನ್ಸಿಲಲ್ಲಿ ಹಿಂಡ್ತಾರೆ ಅಂದ್ರೆ ನೀರು ವೇಸ್ಟ್ ಮಾಡಲ್ಲ ನೀರು ವೇಸ್ಟ್ ಮಾಡಿ ನಮ್ಮಲ್ಲಿ ಒಂದು ಹಿಂಡ್ ಕೂಡಲೇ ಚೆಲ್ಲಿ ಬಿಡ್ತೀವಲ್ಲ ಹಂಗಲ್ಲ ಸೊ ಭಾಳ ಚೆನ್ನಾಗಿ ಮತ್ತು ಕ್ಲೀನ್ ಆಗ್ತದೆ ಬಟ್ಟೆ ಮಾತ್ರ ಸೊ ಮೂರು ಕಡೆ ಹಾಕೋತಾರೆ ಅವ್ರು ಮೂರು ಬಾಂಡ್ ಇದರಲ್ಲಿ ಹಾಕೊಂಡು ಲಾಸ್ಟಿಗೆ ಬಿಡ್ತಾರೆ ಸೊ ಅಂಥ ಒಂದು ಪದ್ಧತಿ ನಮ್ಮಲ್ಲಿ ಅಂದ್ರೆ ನೀರು ಉಳಿತಾಯ ಮಾಡೋ ಸಾಧನ ಒಳ್ಳೆಯದು ಡಾಕ್ಟರ್ ಸುರೇಶ್ ಪಾಟೀಲ್ ಅವರೇ ಮತ್ತು ಶ್ರೀದೇವಿ ಅಲ್ಲಿಪುರ್ ಅವರೇ ಸಮಯ ಆಗ್ತಾ ಇದೆ ಇವತ್ತಿನ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಬಹಳ ವಿಸ್ತಾರವಾಗಿ ನಾವು ಇವತ್ತಿನ ದಿವಸ ನೀರಿನ ಬಗ್ಗೆ ಮತ್ತು ಆಹಾರದ ಬಗ್ಗೆ ಆಹಾರ ಯಾವ ರೀತಿ ನಾವು ವ್ಯರ್ಥ ಮಾಡ್ತಾ ಇದ್ದೀವಿ ಯಾವ ರೀತಿ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ ಶ್ರೋತೃಗಳ ಕಡೆಯಿಂದಲೂ ಕೂಡ ಸಾಕಷ್ಟು ಸಲಹೆ ಸೂಚನೆಗಳು ಬಂದಿದ್ದಾವೆ ಮತ್ತು ನಾವು ಕೂಡ ಮಾಡ್ತೀವಿ ಅನ್ನುವಂಥ ಏನು ಮನೋಭಾವ ಅದ ಅದು ಒಂದು ಪಾಸಿಟಿವ್ ಆಟಿಟ್ಯೂಡ್ ನಾವು ತೋರಿಸ್ತಾ ಇರುವಂಥದ್ದು ಇದೇ ರೀತಿಯಾಗಿ ನಮ್ಮ ಸಮಾಜ ಪರಿವರ್ತನೆಯಾಗಿ ಈ ಅತ್ಯಮೂಲ್ಯವಾದಂತಹ ಸಂಪನ್ಮೂಲಗಳ ಬಗ್ಗೆ ಕಾಳಜಿ ವಹಿಸೋದು ಭಾಳ ಮುಖ್ಯ ಅದ ಯಾಕಂತಂದ್ರೆ ಇವತ್ತು ನಾವು ಎಲ್ಲ ತಯಾರು ಮಾಡುವುದು ಇವತ್ತಿನ ದಿವಸ ಕೃತಕವಾಗಿ ರಕ್ತವನ್ನು ಸಹಿತ ತಯಾರು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ನೀರನ್ನು ಮಾತ್ರ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತಾವು ಯಾವತ್ತೂ ನೆನಪಿಡಬೇಕು ಅದಕ್ಕೆ ನೀರನ್ನು ಉಳಿಸುವುದೊಂದೇ ಮಾರ್ಗ ಮತ್ತು ನಮ್ಮ ಏನು ಪರಿಸರವನ್ನು ರಕ್ಷಣೆ ಮಾಡಿ ಆ ಮೂಲಕ ಮಳೆಯ ಮೂಲಕ ನಾವು ನೀರು ಪಡೆಯುವಂಥ ಒಂದು ಹಾದಿ ಏನದ ಅದನ್ನು ಕ್ಲಿಯರ್ ಮಾಡಿಕೊಂಡು ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ಉಳಿಸಿ ಬೆಳೆಸುವಂಥ ಒಂದು ಪ್ರಯತ್ನವನ್ನು ನಾವು ಇವತ್ತಿನ ದಿವಸ ಮಾಡಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿದಂಥ ಡಾಕ್ಟರ್ ಸುರೇಶ್ ಪಾಟೀಲ್ ಅವರನ್ನು ತಾವು ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ಹೇಳ್ತೀನಿ ನಾನು, ತಾವು ಬರ್ಕೊಳ್ಬೋದು 9448109547. ಶ್ರೀದೇವಿ ಅಲ್ಲಿಪುರ್ ಅವರ ಮೊಬೈಲ್ ನಂಬರ್ 7899661550. ತಾವು ಹೆಚ್ಚಿನ ಮಾಹಿತಿ ಬೇಕಾದರೆ ಅವರನ್ನು ಸಂಪರ್ಕ ಮಾಡ್ಬೋದು, ವಿಚಾರಗಳನ್ನು ಹಂಚಿಕೊಳ್ಬೋದು. ಇಲ್ಲಿ ತನಕ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಸಂವಾದ ನಡೆಸಿದಂಥ ಡಾಕ್ಟರ್ ಸುರೇಶ್ ಪಾಟೀಲ್ ಅವರಿಗೆ ಮತ್ತು ಶ್ರೀದೇವಿ ಅಲ್ಲಿಪುರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದೊಳಗೆ ನಾವು ನೀವು ಜೊತೆಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಇದುವರೆಗೆ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಕೇಳಿದ್ರಿ.
ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಜಲವೇ ಜೀವನ, ಜಲವೇ ಆಹಾರ. ಆಹಾರ ಅತ್ಯಮೂಲ್ಯ, ಅದನ್ನು ವ್ಯರ್ಥ ಮಾಡಬೇಡಿ. ಈ ವಿಷಯ ಕುರಿತು ಕೇಳುಗರ ಜೊತೆ ಸಂವಾದ ನಡೆಸಿದವರು ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸುರೇಶ್ ಪಾಟೀಲ್ ಹಾಗೂ ಸಮಾಜ ಸೇವಕಿಯಾಗಿರುವ ಶ್ರೀದೇವಿ ಅಲ್ಲಿಪೂರ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರುಳಿ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಸದಾನಂದ ಪೆರ್ಲ. ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ. ಪ್ರಸಾರ ನೆರವು ಸಂಗಮೇಶ್ ಮತ್ತು ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಮೊಹಮ್ಮದ್ ಅಬ್ದುಲ್ ರೌಫ್ ಮತ್ತು ಅನಿಲ್ ಕುಮಾರ್. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ.